ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಪಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾವು ನೀಡ್ತೇವೆ ಪ್ರಸ್ತುತ ದಿನಗಳಲ್ಲಿ ಅತಿ ಹೆಚ್ಚಿನ ಜನರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಟಿವಿ ಆಗಿರ್ಬೋದು ಮೊಬೈಲ್ನಲ್ಲಿ ಹೆಚ್ಚಿನ ಸಮಯವನ್ನ ಕಾಲ ಕಳೀತಾರೆ ಅದೇ ರೀತಿ ಮಕ್ಕಳ ವಿಚಾರಕ್ಕೆ ಅಂತ ಬಂದಾಗ ಅವರು ಕೂಡ ಹೆಚ್ಚಿನ ಸಮಯವನ್ನು ಸ್ಕೂಲ್ ಬಿಟ್ಟು ಮನೆಗೆ ಬಂದಾಗ ಟಿ ವಿ ನೋಡೋದು ಮೊಬೈಲ್ ನೋಡೋದು ಗೇಮ್ಸ್ ಆಡೋದು ಮೊಬೈಲ್ನಲ್ಲಿ ಹೆಚ್ಚಿನ ಮಕ್ಕಳು ಇದೀಗ ಒಂದು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದರಿಂದ ಅವರಿಗೆ ಯಾವ ರೀತಿಯಾದ ಪರಿಣಾಮ ಬೀರ್ತದೆ ಅವರ ಮುಂದೆ ಅಂದ್ರೆ ಓದಿನಲ್ಲಿ ಆಗಿರ್ಬೋದು ಶ್ರವಣೇಂದ್ರಿಯದಲ್ಲಿ ಆಗಿರ್ಬೋದು ಪ್ರಕ್ರಿಯೆಯಲ್ಲಿ ಆಗಿರ್ಬೋದು ಸೊ ವಿವಿಧ ಬಗೆಯಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ವಾಕ್ ಮತ್ತು ಶ್ರವಣ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಕಿಶನ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಅಹ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಅಂತ ಇತ್ತೀಚಿನ ದಿನ ದಿನಗಳಲ್ಲಿ ಅಂತ ಹೇಳೋದಕ್ಕಿಂತ ಹಿಂದಿನ ಅಹ್ ಅಂದ್ರೆ ಕಳೆದ ಕೆಲವು ಸಮಯಗಳಿಂದ ನಾವು ನೋಡ್ತಾ ಇದ್ದೇವೆ ಹೆಚ್ಚಿನ ಮಕ್ಕಳು ಮೊಬೈಲ್ ಅಲ್ಲಿ ಸಮಯ ತಮ್ಮ ಸಮಯವನ್ನ ಕಳಿತಾ ಇರ್ತಾರೆ ಸೊ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಾರೆ ಮೊಬೈಲ್ ಅನ್ನ ಜಾಸ್ತಿಯಾಗಿ ಯೂಸ್ ಮಾಡಬೇಡಿ ಓದ್ಯ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಅವರು ಆಲ್ರೆಡಿ ಗೆ ಎಂದು ಅಡಿಕ್ಟ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಅದನ್ನ ಮೊದಲನೆಯ ಪ್ರಶ್ನೆ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅನ್ನೋದು ಒಳ್ಳೆಯದ ಅಥವಾ ಕೆಟ್ಟದ ಅಂತ ಸೊ ಈಗ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಅದು ಮೊಬೈಲ್ ಆಗಿರ್ಬೋದು ಅಥವಾ ಟಿವಿ ಆಗಿರ್ಬೋದು ಇದ್ರದ್ದು ಎರಡು ಎಫೆಕ್ಟ್ ಉಂಟು ಒಂದು ಪಾಸಿಟಿವ್ ಎಫೆಕ್ಟ್ ಇಲ್ಲಾಂದ್ರೆ ನೆಗೆಟಿವ್ ಎಫೆಕ್ಟ್ ಬಟ್ ಈ ಪಾಸಿಟಿವ್ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ನ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಯಾವ ವಯಸ್ಸಿಗೆ ಟಿ ವಿ ನೋಡ್ಲಿಕ್ಕೆ ಶುರು ಮಾಡಿದ್ರು ಒಂದು ದಿನಕ್ಕೆ ಎಷ್ಟು ಗಂಟೆ ಟೈಮ್ ನೋಡ್ತಾರೆ ಎರಡು ಅದರಲ್ಲಿ ಏನು ಕಾರ್ಯಕ್ರಮಗಳನ್ನ ನೋಡ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಪ್ರೋಗ್ರಾಮ್ ತಗೊಂಡ್ರು ಎಲ್ಲ ವಯಸ್ಸಿಗೂ ಅನ್ವಯಿಸೋದಿಲ್ಲ ದೊಡ್ಡವ್ರಿಗೆ ಇರೋದು ಚಿಕ್ಕವರ್ಗದಿಲ್ಲ ಚಿಕ್ಕವ್ರಿಗೆ ನೋಡುವಾಗ ಇದೆಲ್ಲ ಇಟ್ಕೊಂಡು ನಾವು ಬೆನಿಫಿಟ್ ಉಂಟಾ ಡಿಸೈಡ್ ಮಾಡಬೇಕಾಗುತ್ತೆ ಇದಕ್ಕೊಂದು ರಿಸರ್ಚ್ ಎವಿಡೆನ್ಸ್ ನಾನು ಕೊಡ್ತೇನೆ ಈಗ ಯು ಎಸ್ ಅಲ್ಲಿ ಏನು ಸಂಶೋಧನೆ ಅಂತ ಹೇಳಿದ್ರೆ ಎರಡು ವರ್ಷದಿಂದ ಐದು ವರ್ಷದ ಮಕ್ಕಳು ವಾರದಲ್ಲಿ ಮೂವತ್ತೆಂಟು ಗಂಟೆ ಟೈಮ್ ಟಿವಿ ಮುಂದೆ ಕಳೀತಾರಂತೆ ಆಯ್ತಾ ವಾರದಲ್ಲಿ ಆರರಿಂದ ಹನ್ನೊಂದು ವರ್ಷದ ಮಕ್ಕಳು ಇಪ್ಪತ್ತೆಂಟು ಗಂಟೆ ಟೈಮ್ ಕಾಲ ವಾರದಲ್ಲಿ ಅವರು ಸ್ಪೆಂಡ್ ಮಾಡ್ತಾರೆ ಟಿವಿಗೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡೋ ಪ್ರೋಗ್ರಾಮ್ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಕಾರ್ಟೂನ್ಸ್ ನೋಡ್ತಾರಂತೆ ಆಯ್ತಾ ಇದಕ್ಕಿಂತ ದೊಡ್ಡ ಮಕ್ಕಳು ಪೇರೆಂಟ್ಸ್ ಸೂಪರ್ವಿಷನ್ ಇಲ್ದನೆ ನೋಡ್ತಾರಂತೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಾವು ಒಂದ್ ದಿನಕ್ಕೆ ತಗೊಂಡ್ರೆ ಆಕ್ಟಿವ್ ಅವರ್ಸ್ ಅಂತ ಹೇಳ್ತೀವಿ ಆಕ್ಟಿವ್ ಅವರ್ಸ್ ಒಂದು ಮಗು ಎರಡು ವರ್ಷದಿಂದ ಐದು ವರ್ಷದ ಮಗು ಒಂದು ಮಧ್ಯಾಹ್ನ ಟೈಮ್ ಮಲ್ಗಂಥದ್ದು ಬೆಳಿಗ್ಗೆ ಟೈಮ್ ಮಲ್ಗ ಒಂದು ದಿನದಲ್ಲಿ ಒಂದು ಆರು ಗಂಟೆ ಟೈಮ್ ಆಕ್ಟಿವ್ ಇರುವಾಗ ವಾರದಲ್ಲಿ ಮೂವತ್ತೆರಡು ಗಂಟೆ ಟೈಮ್ ಟಿವಿ ಅಂತ ಹೇಳಿದ್ರೆ ಆ ಆಕ್ಟಿವ್ ಟೈಮ್ ಅದರಲ್ಲಿ ಕಲಿತಾ ಇರ್ತಾರೆ ಹೌದು ಅಲ್ವೋ ಈಗ ನಾವು ನ್ಯಾಚುರಲ್ ಆಗಿ ಕಲಿವಾಗ ಒಂದು ಪೇರೆಂಟ್ಸ್ ಒಟ್ಟಿಗೆ ಇಂಟ್ರಾಕ್ಟ್ ಮಾಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಇಂಟ್ರಾಕ್ಟ್ ಮಾಡ್ತೀವಿ ಅದು ಆ ರೀತಿ ಆಗೋದಿಲ್ಲ ಟಿವಿ ಮುಂದೆ ಇರುವಾಗ ಇದರಿಂದ ಈ ರೀತಿ ನೋಡುವಾಗ ಡೆಫಿನೆಟ್ಲಿ ಇದ್ರದ್ದು ಪರಿಣಾಮ ನೆಗೆಟಿವ್ ಅಂತ ನಾವು ಹೇಳ್ತೀವಿ ಆಯ್ತಾ ಸೊ ಅದಕ್ಕೆ ನಾವು ಹೇಳಂಥದ್ದು ಮಕ್ಕಳಿಗೆ ಟಿವಿ ಅಥವಾ ಮೊಬೈಲ್ ಅಥವಾ ಅದ್ರಲ್ಲಿ ಬರೋ ಕಂಟೆಂಟ್ಸು ಅವ ಯಾವ ಏಜ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಏನನ್ನ ನೋಡ್ತಾ ಇದ್ದಾರೆ ಇದ್ರ ಮೇಲೆ ಇಟ್ಕೊಂಡು ನಾವು ಒಳ್ಳೇದು ಕೆಟ್ಟದ್ದು ಅಂತ ಡಿಸೈಡ್ ಮಾಡ್ಬೋದು ಬಟ್ ಕೆಲವು ಮಕ್ಕಳಿಗೆ ಕೆಲವು ವೊಕೆಬ್ಲರಿ ಕಲಿಬೋದು ಹೊಸ ಹೊಸ ಪದಗಳ್ನ ಕಲಿಬೋದು ಆದ್ರೂ ಅದ್ರ ನೆಗೆಟಿವ್ ಎಫೆಕ್ಟ್ ಜಾಸ್ತಿನೇ ಇದೆ ಅದು ಮುಂದೆ ನಾವು ಡಿಸ್ಕಸ್ ಮಾಡುವ ಓಕೆ ಡಾಕ್ಟರ್ ಈಗ ನೀವು ಮಾತಾಡುವಾಗ ಹೇಳಿದ್ರೆ ಹೆಚ್ಚಿನ ಮಕ್ಕಳು ಕಾರ್ಟೂನ್ ನೋಡ್ತಾರೆ ಅಂತ ಹೇಳಿ ಸೊ ಹಾಗಾದ್ರೆ ಮಕ್ಳಿಗೊಂದು ಸೂಕ್ತ ಕಾರ್ಯಕ್ರಮ ಅನ್ನೋದಿಲ್ವಾ ಅಂತ ಹೇಳಿ ಆ ನನ್ನ ಪ್ರಕಾರ ಡೆಫಿನೆಟ್ಲಿ ಅಥವಾ ಯಾರದೇ ಒಪಿನಿಯನ್ ತಗೊಳ್ಳಿ ಮಕ್ಕಳಿಗೆ ಅಂತೇಳಿ ಯಾವುದೇ ಪ್ರೋಗ್ರಾಮ್ ಯಾವ ಟಿ ವಿ ಅಥವಾ ಯಾವ ಚಾನಲ್ಲು ಮಾಡೋದಿಲ್ಲ ಅವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ಹೇಳಿ ಸಿಂಪಲ್ ಪಾಯಿಂಟ್ ಅಂತೇಳಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಈಗ ಒಂದು ಮ್ಯಾಗಿ ಬಗ್ಗೆ ನಾವು ತೋರಿಸ್ಬೇಕಂತೇಳಿದ್ರೆ ಮಕ್ಕಳಿಗೆ ಒಂದು ಕಲರ್ಫುಲ್ ಪಿಕ್ಚರ್ಸ್ ಕಲರ್ಫುಲ್ ತುಂಬ ವಿಚಿತ್ರವಾದ ಸೌಂಡ್ಸ್ ಕೊಟ್ಟು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಜಸ್ಟ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೊರತು ವಿಷಯನ ಕೊಡ್ಲಿಕ್ಕೆ ಅಲ್ಲ ಸೊ ಆ ರೀತಿ ನೋಡುವಾಗ ಮಕ್ಕಳಿಗೆ ಅಂತೇಳಿ ಯಾವುದೇ ಒಂದು ಸೂಕ್ತ ಪ್ರೋಗ್ರಾಮ್ಸ್ ಇಲ್ಲ ಬಟ್ ನಾವು ಎಜುಕೇಶನಲ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ಅದ್ರಲ್ಲಿ ಅದು ತುಂಬಾ ಒಂದು ಬೆರಳೆಣಿಕೆ ಅಷ್ಟಿರ್ಬೋದು ಒಂದು ಸಾವಿರ ತಗೊಂಡ್ರೆ ಒಂದು ಎರಡು ಮೂರು ಪ್ರೋಗ್ರಾಮ್ ಇರ್ಬೋದು ಆ ತರ ಮಾತ್ರ ಇರುತ್ತೆ ಅದನ್ನ ಕೆಲವು ಪೇರೆಂಟ್ಸ್ ಚೂಸ್ ಮಾಡೋದಿಲ್ಲ ಸೊ ಧಾರಾಳವಾಗಿ ಟಿವಿಲಿ ಏನ್ ಬರುತ್ತೋ ಅವ್ರೇನ್ ನೋಡ್ತಾರೆ ಅದನ್ನ ಮಕ್ಳು ನೋಡೋಂಥದ್ದು ಆ ರೀತಿ ಆಗ್ಬಿಡುತ್ತೆ ಸೊ ಅದರಿಂದ ನಾವು ಡೆಫಿನೆಟ್ಲಿ ಹೇಳ್ಬೋದು ಮಕ್ಕಳಿಗೆ ಅಂತ ಹೇಳಿ ಸೂಕ್ತವಾದ ಕಾರ್ಯಕ್ರಮಗಳು ಯಾವುದೂ ಇಲ್ಲ ಇದಕ್ಕೆ ಪೇರೆಂಟ್ಸ್ ತುಂಬಾ ಕಾಶಿಯಸ್ ಆಗಿರ್ಬೇಕು ಯಾವ ಪ್ರೋಗ್ರಾಮ್ ನನ್ನ ಮಗ ನೋಡ್ತಾ ಇದ್ದಾನೆ ಅದನ್ನ ಬೆನಿಫಿಟ್ ಉಂಟಾ ಅಂತ ಡಿಸೈಡ್ ಮಾಡ್ಬೇಕು ಆ ತರ ಇರುವಾಗ ಮಕ್ಕಳಿಗೆ ಸೂಕ್ತ ಕಾರ್ಯಕ್ರಮಗಳು ಯಾವ್ದು ಇಲ್ಲ ಸೊ ಗೈಡ್ ಲೈನ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಈಗ ಅಮೆರಿಕನ್ ಪಿಡಿಯಾಟ್ರಿಕ್ ಅಸೋಸಿಯೇಷನ್ ಅಂತ ಉಂಟು ಅವ್ರು ಹೇಳ್ತಾರೆ ಎರಡು ವರ್ಷದ ಮಕ್ಕಳು ಕೆಳಗಿರೋ ಮಕ್ಕಳಿಗೆ ಟಿವಿ ಅಥವಾ ಸ್ಕ್ರೀನ್ ಟೈಮ್ ನ ಇಂಟ್ರೊಡ್ಯೂಸ್ ಮಾಡಲೇಬಾರದು ಆಯ್ತಾ ಎರಡು ವರ್ಷದ ಎರಡು ವರ್ಷದ ಮೇಲೆ ಮಕ್ಕಳಿಗೆ ಇಪ್ಪತ್ತು ನಿಮಿಷ ಕಾಲ ಪರ್ ಡೇ ಅದು ಓನ್ಲಿ ಎಜುಕೇಶನಲ್ ಪ್ರೋಗ್ರಾಮ್ಸ್ ಕೊಡ್ಬೇಕಂತ ರೂಲ್ಸ್ ಉಂಟು ಇದು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದ್ದಾರೆ ಆಯ್ತಾ ಈಗ ಸಿಂಪಲ್ ಇವತ್ತು ನೋಡಿದ್ರೆ ನಿನ್ನೆ ಇವತ್ತು ನ್ಯೂಸ್ ನೋಡಿದ್ರೆ ನೀವು ಚೈನಾದಲ್ಲಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಆಕ್ಟಿವಿಟೀಸ್ ನ ಕಮ್ಮಿ ಮಾಡ್ಲಿಕ್ಕೆ ಅವರು ಒಂದು ರೂಲ್ಸ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದ್ರ ಪರಿಣಾಮ ಒಳ್ಳೇದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಸೊ ಇಂಡಿಯಾದಲ್ಲಿ ಈಗ ಅತಿ ಹೆಚ್ಚು ಮೊಬೈಲ್ ಎಲ್ಲರ ಮನೇಲೂ ಟಿವಿ ಇದು ಒಂದು ನಲ್ವತ್ತು ವರ್ಷದಿಂದ ನೋಡಿದ್ರೆ ಮನೆಯಲ್ಲಿ ಅಷ್ಟು ಟಿವಿ ಇರ್ತಿರ್ಲಿಲ್ಲ ಮೊಬೈಲ್ ಗಳು ಇರ್ತಿರ್ಲಿಲ್ಲ ಆಗ ಯಾರು ನೋಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಮಕ್ಳು ಏನ್ ಮಾಡ್ತಿದ್ರು ಪೇರೆಂಟ್ಸ್ ಒಟ್ಟಿಗೋ ಅಥವಾ ಅಕ್ಕ ತಂಗಿರೊಟ್ಟಿಗೋ ಅಥವಾ ಇರೋ ವಾತಾವರಣದಲ್ಲಿ ಫ್ರೆಂಡ್ಸ್ ಒಟ್ಟಿಗೂ ಮಿಂಗಲ್ ಆಗ್ತಿದ್ರು ಈಗ ಆ ರೀತಿ ಇಲ್ಲ ಅದರಿಂದ ಕಲಿಯೋದು ತುಂಬಾ ಲಿಮಿಟೇಷನ್ಸ್ ಆಗಿರುತ್ತೆ ಇದೆಲ್ಲ ನೋಡ್ಕೊಂಡು ಡೆಫಿನೆಟ್ಲಿ ನಾವೇನು ಯೋಚನೆ ಮಾಡ್ಬೇಕಂದ್ರೆ ಪ್ರೋಗ್ರಾಮ್ಗಳು ಒಳ್ಳೇದಿಲ್ಲ ಮಕ್ಕಳಿಗೆ ಟೈಮ್ ನಾವು ನ್ಯಾಚುರಲ್ ಆಗಿ ಸ್ಪೆಂಡ್ ಮಾಡ್ತಾ ಇಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ ತುಂಬಾ ಕಮ್ಮಿನೇ ಇರುತ್ತೆ ಆಯ್ತಾ ಸೊ ಅದರಿಂದ ಸೂಕ್ತ ಕಾರ್ಯಕ್ರಮಗಳು ಯಾವುದೂ ಇಲ್ಲ ಇನ್ನು ಸ್ಕ್ರೀನ್ ಟೈಮ್ ಡಾಕ್ಟರ್ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾರೆ ಈಗ ನಮ್ಗೆ ಏನಂತ ಹೇಳಿದ್ರೆ ನಮ್ಮ ಬ್ರೈನ್ ಒಳಗೆ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಅಂತ ಹೇಳ್ತೀವಿ ನರಕೋಶಗಳು ಅಂತ ಹೇಳ್ತೀವಿ ಹುಟ್ಟಿದಾಗ ಆ ನರಕೋಶಗಳು ಬಿಲಿಯನ್ಸ್ ಗಟ್ಲೆ ಇರುತ್ತೆ ಆದರೆ ನಮಗೆ ಎನ್ವಿರಾನ್ಮೆಂಟ್ ಇಂದ ಏನು ಸ್ಟಿಮ್ಯುಲಸ್ ಸಿಗುತ್ತೆ ಅದ್ರ ಮೇಲೆ ಆ ನರಕೋಶಗಳು ಇನ್ನೊಂದು ಕಡೆ ಸಂಪರ್ಕ ಮಾಡಿಕೊಂಡು ಸ್ಟ್ರೆಂತ್ ಆಗ್ತಾ ಬರುತ್ತೆ ಈ ಟೈಮಲ್ಲಿ ನಾವು ಸೂಕ್ತವಾದ ಇನ್ಫರ್ಮೇಶನ್ ಕೊಟ್ರೆ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸಿಂಪಲ್ ಎಕ್ಸಾಂಪಲ್ ಒಂದು ತಾಯಿ ಮಗುವಿನ ಸಂಭಾಷಣೆ ನೋಡಿ ಮಗು ಸೌಂಡ್ ಮಾಡಿದ್ರೆ ತಾಯಿ ಅದನ್ನ ಇಮಿಟೇಟ್ ಮಾಡೋ ಅದನ್ನ ಮೀನಿಂಗ್ ಫುಲ್ ಆಗಿ ಕನ್ವರ್ಟ್ ಮಾಡೋದ್ ಈ ರೀತಿ ರಿಪೀಟ್ ಮಾಡುವಾಗ ಆ ಮಗು ಅದ ಕಡೆ ಇದನ್ನ ಆ ನರ ಏನಾಗುತ್ತೆ ಅಥವಾ ನ್ಯೂರಾನ್ಸ್ ಏನಾಗುತ್ತೆ ಸಂಪರ್ಕ ಬೆಳೆದು ಸ್ಟ್ರಾಂಗ್ ಆಗುತ್ತೆ ಆ ಟೈಮಲ್ಲಿ ಮಗು ಅದನ್ನ ಗ್ರಹಿಸ್ಕೊಂಡು ಕಲಿಕ್ ಆಗುತ್ತೆ ಆದ್ರೆ ಈ ಟಿವಿಲಿ ಆ ರೀತಿ ಇಲ್ಲ ಇದು ಒನ್ ಸೈಡ್ ಮಾತ್ರ ಅಲ್ಲಿ ಏನೋ ಬರ್ತಾ ಇರುತ್ತೆ ಮಕ್ಳು ಅದನ್ನ ನೋಡ್ತಾನೆ ಇರ್ತಾರೆ ಅವರಿಗೆ ವಿಶುವಲ್ ಅಟೆನ್ಷನ್ ಮಾತ್ರ ಇರುತ್ತೆ ಹೊರತು ಅದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಬರ್ತಾ ಇದೆ ಅದು ಸಿಗೋದಿಲ್ಲ ಸೊ ಆ ರೀತಿ ನೋಡುವಾಗ ಆ ಬ್ರೈನ್ ಎಫೆಕ್ಟ್ ಮಾಡುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಬೋದು ಈಗ ಬ್ರೈನಲ್ಲಿ ಅಂತ ಹೇಳಿದ್ಕೊಳ್ಳಿ ನಾವು ಇನ್ಫಾರ್ಮೇಷನ್ ಯಾವುದರಿಂದ ತಗೊಳ್ತೀವಿ ಒಂದು ಕಿವಿಯಿಂದ ಕೇಳಿಸ್ಕೊಂಡು ತಗೊಳ್ತೀವಿ ಒಂದು ಕಣ್ಣಿಂದ ನೋಡಿಕೊಂಡು ಅದು ಬಿಟ್ಟು ಟೇಸ್ಟ್ ಅಂತ ಉಂಟು ಸ್ಮೆಲ್ ಅಂತ ಉಂಟು ಸ್ಪರ್ಶ ಉಂಟು ಇದು ಮೂರಷ್ಟು ಬರೋದಿಲ್ಲ ಬಟ್ ಮೇಜರ್ ಇನ್ಫಾರ್ಮೇಷನ್ ನಮಗೆ ಕಣ್ಣಿಂದ ನೋಡೋ ಅಂಥದ್ದು ಕಿವಿಯಿಂದ ಕೇಳೋ ಅಂಥದ್ದು ಈಗ ಟಿ ವಿ ಎಲ್ಲ ತುಂಬ ಫಾಸ್ಟ್ ಇದು ಅಡಲ್ಟ್ಸಿಗೆ ಮಾತ್ರ ಅದನ್ನ ಗ್ರಾಸ್ ಮಾಡಲಿಕ್ಕೆ ಎಬಿಲಿಟಿ ಇರುತ್ತೆ ಚಿಕ್ಕ ಮಕ್ಕಳು ಬ್ರೈನ್ ಅಷ್ಟು ಡೆವಲಪ್ ಆಗದೆ ಇರೋದ್ರಿಂದ ಅಷ್ಟು ಫಾಸ್ಟಾಗಿ ಮೂವ್ ಆಗುವಾಗ ಅವ್ರು ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೆಕೆಂಡ್ ಅಲ್ಲಿ ಬರೋ ಶಬ್ದಗಳು ಕೂಡ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅದನ್ನ ಚಿಕ್ಕ ವಯಸ್ಸಲ್ಲಿ ಬ್ರೈನ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೋಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ರ ಪ್ರಕಾರ ಏನಾಗುತ್ತೆ ಮಗು ಒಂದು ಪ್ಯಾಸಿವ್ ಆಗಿ ನೋಡ್ತಾ ಇರ್ತಾರೆ ಹೊರತು ಅದರಲ್ಲಿ ಏನೂ ಕಲೀಲಿಕ್ಕೆ ಚಾನ್ಸ್ ಇಲ್ಲ ಸೊ ಇದರಿಂದ ಏನಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ಎಫೆಕ್ಟ್ ಆಗುತ್ತೆ ಅದನ್ನ ಹೇಳ್ತೀವಿ ಸೈನಾಪ್ಟಿಕ್ ಪ್ರೂನಿಂಗ್ ಅಂತ ಹೇಳ್ತೀವಿ ಯಾವುದು ವಿಷಯನ ನಾವು ಒಳ್ಳೆ ರೀತಿ ಕೊಡ್ತೀವಿ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಆ ನರಗಳು ಸ್ಪ್ರೆಡ್ ಆಗ್ತಾ ಬರುತ್ತೆ ಆದ್ರೆ ಯಾವ್ದೂ ಸಿಗೋದಿಲ್ಲ ಅದು ಅದ್ರ ಶಕ್ತಿನ ಕಳ್ಕೊಳ್ತಾ ಬರತ್ತೆ ಅದರಿಂದ ಮಕ್ಳು ಡಲ್ ಆಗಂತದ್ದು ಆಕ್ಟಿವ್ ಆಗಿಲ್ದೇ ಇರೋಂಥದ್ದು ಇದೆಲ್ಲ ಪರಿಣಾಮಗಳು ಬೀಳಂತದ್ದು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಾಯೋ ನಮಸ್ಕಾರ ನಮಸ್ತೆ ಹೇಳಿ ಕೃಷ್ಣ ಶಿಟಿ ಐ ಕಳ ಅಂತೆ ಮಕ್ಕಳಿದೆ ಕೆಲವು ಕಾರ್ಟೂನ್ ನೋಡ್ತಾರೆ ಆಮೇಲೆ ಟ್ರೆಸ್ಟ್ ನೋಡ್ತಾರೆ ಅಂತ ಅವ್ರ ದುಷ್ಟ ಪರಿಣಾಮ ಬೀಳ್ತೆ ಕೆಲವರಿಗೆ ನಾವು ಧಾರವಿಲ್ಲ ನೋಡ್ತಾರೆ ಅದಕ್ಕೆ ಬಾಣ ಬಿಟ್ಟು ಅಂತವ್ರು ಕೆಟ್ಟ ದೃಶ್ಯಗಳನ್ನೇ ನೋಡು ಬಿಟ್ಟು ಒಳ್ಳೆ ದ್ರಶ್ಯ ಗಮನ ಕೊಡುದಿಲ್ಲ ಅಂತವ್ರಿಗೆ ಮಕ್ಕಳು ಈಗ ಜಾಗ್ರ ಮತ್ತೆ ಕೆಲವ್ ಗೇಮ್ಸ್ ಅದ್ರಲ್ಲಿ ಎಷ್ಟೋರ್ನೇ ಆತ್ಮಹತ್ಯೆ ಮಾಡೋರ್ ಬಿಟ್ಟ ಅದನ್ನೇ ಅವಾರ್ಡ್ ಮಾಡ್ಬೇಕಲ್ಲ ಅದೆಲ್ಲ ಸಮಾಜದ ಜಾಲತಾಣಗಳ ಜವಾಬ್ದಾರಿ ಏನು ಮಕ್ಳಿಗೆ ಯಾವ ರೀತಿಯಾಗಿ ಇರ್ಬೇಕು ಅದ್ರ ಬಗ್ಗೆ ಓಕೆ ಅ ಈಗ ಕೆಲವರು ಗೇಮ್ಸ್ ಏನಲ್ಲ ಆಡ್ತಾ ಇರ್ತಾರೆ ಕೆಲವರು ಆ ಸುಸೈಡ್ ಕೂಡ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೊ ಇದ್ರಿಂದ ಏನ್ ಪರಿಣಾಮ ಬೀರ್ತದೆ ಮತ್ತೆ ಸಮಾಜದ ಏನು ನೀವು ಕೇಳ್ತಾ ಇರುವಂತದ್ದು ಹೌದು ಜವಾಬ್ದಾರಿ ಜವಾಬ್ದಾರಿ ಓಕೆ ಸಮಾಜದ ಜವಾಬ್ದಾರಿ ಏನು ಅಂತ ಕೇಳ್ತಾ ಇದ್ದೀರಾ ಮತ್ತೆ ಕೆಟ್ಟದ್ರೆ ಆಯ್ಕೆ ಮಾಡ್ತಾರೆ ಒಳ್ಳೆ ದೇಶ ನೋಡಿದ್ರೆ ಕಾರ್ಟೂನ್ ಆಗಲೇ ತಾನೆ ಕೇವಲ ಕಾರ್ಟೂನೇ ಜಾಸ್ತಿ ಹ್ಮ್ ಹ್ಮ್ ಹಂಗಾದ್ರೆ ಓಕೆ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ಡಾಕ್ಟರ್ ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಸರ್ ಈಗ ನಾವೇನ್ ಮಾತಾಡ್ತಿದಿವಿ ವಿಷಯ ಹೇಳಿದ್ದು ತುಂಬಾ ಟ್ರೂ ಆಗಿದೆ ಅಂದ್ರೆ ಮಕ್ಕಳು ಜಾಸ್ತಿ ಕಾರ್ಟೂನ್ ನೋಡ್ತಾರೆ ಈಗ ನಾವು ಆ ವಿಷಯಕ್ಕೆ ಬಂದಿರೋದ್ದು ಈಗ ನನ್ನ ರಿಸರ್ಚ್ ಪ್ರಕಾರ ಎಪ್ಪತ್ ಪರ್ಸೆಂಟ್ ಮಕ್ಕಳು ಕಾರ್ಟೂನ್ ನೋಡ್ತಾರೆ ಅಂತ ಹೇಳ್ತೇವೆ ಸೊ ಈ ಕಾರ್ಟೂನ್ ಯಾವುದೆಲ್ಲ ನೋಡ್ತಾರೆ ನಮಗೆ ಕಾಮನ್ ಆಗಿ ಗೊತ್ತಿರೋದು ಟಾಮ್ ಅಂಡ್ ಜೆರಿ ಪೋಕಿಮನ್ ಈ ತರ ಕಾರ್ಟೂನ್ಗಳು ಈ ಕಾರ್ಟೂನ್ ಏನಿದೆ ಒಂದು ಮಾತಿನ ಇರೋದಿಲ್ಲ ಬರೀ ಮ್ಯೂಸಿಕ್ ಅಥವಾ ಆಕ್ಷನ್ಸ್ಗಳು ಇರುತ್ತೆ ಅದರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಅದರಲ್ಲಿ ನಾವು ಕಲೀಲಿಕ್ಕೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಅಥವಾ ಏನಾದರೂ ಕಲೀಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಇದರಲ್ಲಿ ಒಂದು ವಿಚಿತ್ರ ನೋಡಬೇಕು ಈಗ ಒಂದು ನೊಣ ಆ ಒಂದು ಪರದೆ ಮೇಲೆ ಬಂದ್ರೆ ಆ ನೊಣ ಆರ್ಕೊಂಡ್ ಬರೋ ಶಬ್ದಕ್ಕೆ ಹೆಲಿಕಾಪ್ಟರ್ ಸೌಂಡ್ ಹಾಕಿರ್ತಾರೆ ಆ ಸೌಂಡಿಗೂ ಸೀನಿಗೂ ಅಸೋಸಿಯೇಷನ್ ಇರೋದಿಲ್ಲ ಆಗ ಮಕ್ಕಳಿಗೆ ಆ ಸೌಂಡ್ ಸೀನ್ ಅಸೋಸಿಯೇಷನ್ ಕಲಿಯೋದಿಲ್ಲ ಇದೇ ನಾ ನ್ಯಾಚುರಲ್ ಆಗಿ ಹೊರಗಡೆ ಕರ್ಕೊಂಡೋದಾಗ ಒಂದು ಪಕ್ಷಿ ಶಬ್ದ ಮಾಡಿದ್ರೆ ಆ ಪಕ್ಷಿ ಆಕಾರ ಆ ಶಬ್ದ ಈ ತರ ಇದೆ ಅದನ್ನ ನಾವು ಕಲಿಲಿಕ್ಕೆ ಆಗುತ್ತೆ ಬಟ್ ಈ ಸ್ಕ್ರೀನ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ಲಿ ಕಾರ್ಟೂನ್ ಅಲ್ಲಿ ಈ ರೀತಿ ಇರೋದಿಲ್ಲ ಮೋಟಾರ್ ಬೈಕ್ ಬಂದ್ರೆ ಅದು ಏರೋಪ್ಲೇನ್ ಸೌಂಡ್ ಕೊಟ್ಟಿರ್ತಾರೆ ಈ ಸೌಂಡ್ ಟು ಸೀನ್ ಅಸೋಸಿಯೇಷನ್ ಇರೋದಿಲ್ಲ ಇದರಿಂದ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸೊ ಅದ್ರೊಟ್ಟಿಗೆ ಈ ಕಾರ್ಟೂನ್ ಎಲ್ಲ ನೋಡುವಾಗ ಯಾವುದೇ ಮಕ್ಕಳು ಮೊಬೈಲ್ ವಾಲ್ಯೂಮ್ ನ ಕಮ್ಮಿ ವಾಲ್ಯೂಮ್ ಅಲ್ಲಿ ಇಟ್ಕೊಳ್ಳೋದಿಲ್ಲ ಅಥವಾ ಟಿವಿ ಆ ವಾಲ್ಯೂಮ್ ಎಲ್ಲ ಜಾಸ್ತಿ ಇಟ್ಕೊಂಡಿರ್ತಾರೆ ಈ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡಿರುವಾಗ ಒಂದು ಏನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ದೆ ಬೆಳೆಯ ವಯಸ್ಸಲ್ಲಿ ಇನ್ಫಾರ್ಮೇಶನ್ ತುಂಬ ಸೂಕ್ತವಾಗಿ ಕೊಡಬೇಕು ಸ್ಪಷ್ಟವಾಗಿ ಇರಬೇಕು ಅದು ಯಾವಾಗ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅದರಲ್ಲಿ ಏನು ಇನ್ಫಾರ್ಮೇಶನ್ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಬೆಳಿವಾಗ ನಮಗೆ ಫ್ರೀಕ್ವೆನ್ಸಿ ಮಾತ್ರ ಈಸಿಯಾಗಿ ಗ್ರಾಸ್ ಮಾಡ್ತೀವಿ ಲೌಡ್ನೆಸ್ ವೇರಿಯೇಷನ್ಸ್ ಅಷ್ಟು ಈಸಿಯಾಗಿ ಗ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಕಲಿಲಿಕ್ಕೆ ಕಷ್ಟ ಸೊ ಬ್ರೈನ್ ಒಂದು ನೆಗೆಟಿವ್ ಆಗಿ ಬೇರೆ ಥರ ಬೆಳೆಯುತ್ತೆ ಹೊರತು ನಾರ್ಮಲ್ ಆಗಿ ಹೇಗೆ ಬೆಳಿಬೇಕು ಆ ರೀತಿ ಆಗೋದಿಲ್ಲ ಸೊ ಅದರಿಂದ ಕಾರ್ಟೂನ್ ಎಲ್ಲ ತುಂಬ ಅಪಾಯಕಾರಿ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಪೋಕಿಮನ್ ಅಂತ ಒಂದು ಕಾರ್ಟೂನ್ ಕೇಳಿರ್ಬೇಕು ನೀವು ಇದು ಜಪಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಅದು ಇಂಟ್ರಡ್ಯೂಸ್ ಮಾಡಿ ಅದು ರಿಲೀಸ್ ಮಾಡಿದಾಗ ಮೊದಲನೇ ದಿನ ಎಲ್ಲ ಮಕ್ಕಳು ನೋಡ್ಲಿಕ್ಕೆ ಶುರು ಮಾಡಿದ್ರು ಆ ಟೈಮಲ್ಲಿ ಅವತ್ತೇ ಎಷ್ಟು ಒಂದು ಐನೂರಕ್ಕಿಂತ ಹೆಚ್ಚು ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿ ಪರಿಸ್ಥಿತಿ ಬಂತು ಯಾಕೆ ಅಂತ ಹೇಳಿದ್ರೆ ಅದು ಆ್ಯಕ್ಷನ್ ಅಷ್ಟು ಫಾಸ್ಟ್ ಇತ್ತು ಮಕ್ಕಳು ಆ ಬ್ರೀತ್ ಮಾಡ್ಲಿಕ್ಕೆ ಅದು ಆ್ಯಕ್ಷನ್ ನೋಡ್ತಾ ಇರುವಾಗ ನಾರ್ಮಲ್ ಉಸಿರಾಟ ಪ್ರಕ್ರಿಯೆನೇ ನಿಲ್ಸಿದ್ರು ಕೆಲವು ಮಕ್ಕಳು ಆಗ ಬ್ರೈನಿಗೆ ಅದು ಐಪಾಕ್ಸಿಯಾ ಅಂತ ಹೇಳಿ ಅಷ್ಟು ಮಕ್ಕಳು ಕೆಲವು ಸಲ ಅನ್ಕಾನ್ಷಿಯಸ್ ಆಗಿದ್ದಾರೆ ಕೆಲವು ಸಲ ಬಿಹೇವಿಯರ್ ಚೇಂಜ್ ಆಗಿದೆ ಈ ರೀತಿ ಎಲ್ಲ ಉಂಟು ಅದರಿಂದ ಆ ಸೌಂಡ್ ಎಫೆಕ್ಟ್ಸ್ ಏನಿದೆ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಹೊರತು ಇನ್ಫಾರ್ಮೇಷನ್ ಕೊಡೋದಿಲ್ಲ ಇದು ಇದರ ನೆಗೆಟಿವ್ ಪರಿಣಾಮಗಳು ಇದನ್ನ ಕೆಲವು ಮಕ್ಕಳಿಗೆ ದ ಪೇರೆಂಟ್ಸ್ ಏನು ಮಾಡ್ತಾರೆ ಅವರು ಬ್ಯುಸಿ ಇರ್ತಾರೆ ಎಂಗೇಜ್ ಮಾಡಲಿಕ್ಕೆ ಕೊಟ್ಬಿಡ್ತಾರೆ ಆ ಮಕ್ಕಳಿಂದ ನೋಡ್ತಾ ಇರುವಾಗ ಆ ಮಕ್ಕಳು ಅದರಲ್ಲೇ ಇದ್ಕೊಂಡು ಅವರ ಬ್ರೈನ್ ಅಲ್ಲಿ ಎಷ್ಟು ಸ್ಟಿಮ್ಯುಲೇಷನ್ ಆಗಿದೆ ಏನ್ ವೇರಿಯೇಷನ್ ಅದು ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಅಂತ ಹೇಳಲಿಕ್ಕೆ ನೀವು ಸಮಾಜದ ಪಾತ್ರ ಏನಂತ ಕೇಳ್ತೇನೆ ಈ ಪ್ರಶ್ನೆಯನ್ನ ನೀವು ಕೇಳಿದಂತಹ ಪ್ರಶ್ನೆಯನ್ನ ಅದೇ ರೀತಿ ಡಾಕ್ಟರ್ ಶ್ರವಣೇಂದ್ರಿಯ ಪ್ರಕ್ರಿಯೆ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರ್ತದೆ ನಾನು ಹೇಳಿದ ಪ್ರಕಾರ ಟಿವಿ ಪ್ರೋಗ್ರಾಮ್ ಅಂತ ಒಂದು ದೃಷ್ಟಿ ಮತ್ತೆ ಇನ್ನೊಂದು ಕೇಳಿಸ್ಕೊಳ್ಳೋದು ಈ ಎರಡು ಆಗುವಂತದ್ದು ಈಗ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರ ನಾನು ಕಿವಿಲಿ ಅದನ್ನ ಕೇಳಿಸ್ಕೊಳ್ತಾ ಇದ್ದೀನಿ ಎಲ್ಲ ಅಕ್ಷರ ಎಲ್ಲ ಪದಗಳನ್ನ ಸೆಂಟೆನ್ಸ್ನ ಅರ್ಥ ಮಾಡಿ ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ ಹೌದಲ್ವಾ ಇದು ನಮ್ಮ ಇದು ಕೆಲಸ ಎಲ್ಲ ಇನ್ಫಾರ್ಮೇಶನ್ ನಾವು ಗ್ರಹಿಸ್ಕೊಳ್ಬೇಕು ಈಗ ಟಿ ವಿ ಅಲ್ಲಿ ಅದು ಮಕ್ಕಳಿಗೆ ಸೂಕ್ತ ಇಲ್ಲ ಅಂತ ಹೇಳಿದ್ರೆ ಅದು ಫಾಸ್ಟ್ ಇರುವಾಗ ನೀವು ಸಾಧಾರಣ ಒಂದು ಒಂದು ವರ್ಷ ಎರಡು ವರ್ಷದ ಮಕ್ಳಿಗೆ ನೀವು ಫಾಸ್ಟ್ ಆಗಿ ಮಾತಾಡಿಸಿ ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ನಿಧಾನವಾಗಿ ಸ್ಪಷ್ಟವಾಗಿ ಬಿಡಿಸಿ ಹೇಳ್ಬೇಕು ಈ ರೀತಿ ಇರುವಾಗ ಟಿವಿ ಜಸ್ಟ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಹೋಗ್ತಾ ಇರುವಾಗ ಯಾರೋ ಮಾತಾಡ್ತಾ ಇದಾರೆ ಏನೋ ಆಗ್ತಾ ಇದೆ ಮಕ್ಕಳು ಅದರಲ್ಲಿ ಆ ಅಕ್ಷರಗಳನ್ನ ಗ್ರಹಿಸೋದಿಲ್ಲ ಆ ಪದಗಳನ್ನ ಗ್ರಹಿಸೋದಿಲ್ಲ ಒಂದು ನೂರು ಬಂದರೆ ಅದರಲ್ಲಿ ಎರಡು ಮಾತ್ರ ಗ್ರಹಿಸ್ತಾರೆ ಈ ರೀತಿ ವೇರಿಯೇಷನ್ಸ್ ಬರುತ್ತೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಆ ಆಡಿಟರ್ ಎಫೆಕ್ಟ್ ಆಡಿಟರಿ ಲರ್ನಿಂಗ್ ಏನಾಗಬೇಕು ಅದು ನಮಗೆ ಟಿ ವಿಯಿಂದ ಅಷ್ಟು ಸಿಗೋದಿಲ್ಲ ಅದೇ ಕೆಲವು ಪ್ರೋಗ್ರಾಮ್ಸ್ ಅದರಲ್ಲಿ ಒಂದು ಆಕ್ಚುಲಿ ಈಗ ಮಕ್ಕಳಿಗೆ ಅಕ್ಷರಗಳನ್ನ ಕಲಿಸ್ಲಿಕ್ಕೆ ಕೆಲವು ಆ್ಯಪ್ಸ್ ಉಂಟು ಅದರಲ್ಲಿ ಆಪಲ್ ಅಂತ ಬರುವಾಗ ಒಂದು ಚಿತ್ರ ಬರುತ್ತೆ ಅದ್ರ ಪಕ್ಕ ಒಂದು ಅಕ್ಷರ ಬರುತ್ತೆ ಆ ತರ ಪ್ರಿಸೈಸ್ ಆಗಿ ಕೊಡಬೇಕು ಆ ತರದ ಕೆಲವು ಗಳು ಮಾತ್ರ ಉಂಟು ಆ ರೀತಿ ನೋಡುವಾಗ ಡೆವಲಪ್ಮೆಂಟ್ ಗೆ ನಾವು ಎಷ್ಟು ಇನ್ಫಾರ್ಮೇಶನ್ ಕೇಳ್ಕೊಳ್ಬೇಕು ಯಾವ ರೀತಿ ಕೇಳ್ಕೊಳ್ಬೇಕು ಅದು ಟಿವಿ ಅಥವಾ ಕಾರ್ಟೂನ್ ಇಂದ ಬರೋದಿಲ್ಲ ಅದರಿಂದ ಆಡಿಟ್ರಿ ಡೆವಲಪ್ಮೆಂಟ್ ನಾವೇನ್ ಹೇಳ್ತೀವಿ ಅದು ತುಂಬಾ ಕುಂದುತ್ತಾ ಬರುತ್ತೆ ಆಯ್ತಾ ಇನ್ನೊಂದು ಸೆಕೆಂಡ್ ಈ ಪ್ರೋಗ್ರಾಂ ಟಿವಿನೆಲ್ಲ ತುಂಬಾ ಲೆವೆಲ್ ಅಲ್ಲಿ ನೋಡೋದ್ರಿಂದ ಈಗ ನಮಗೆ ಗೊತ್ತಾಗೋದಿಲ್ಲ ಮುಂದೆ ಈಗ ಮುಂಚೆ ಎಲ್ಲ ವಯಸ್ಸಾದವರಿಗೆ ಒಂದು ಅರವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಕಿವಿ ಕೇಳಿಸೋ ತೊಂದ್ರೆ ಬರ್ತಾ ಇತ್ತು ಈಗ ನಮ್ಮ ಹಾಸ್ಪಿಟ್ಲ ಒಂದು ಇಪ್ಪತ್ತು ವರ್ಷದ ಹದಿನೈದು ವರ್ಷದ ಮಕ್ಕಳು ಅವ್ರು ಬರುವಾಗ್ಲೇ ಒಂದು ಒಂದು ತರ್ಟಿ ಪರ್ಸೆಂಟ್ ಲಾಸ್ ಎಲ್ಲ ಇರುತ್ತೆ ಯಾವ ಕಾರಣ ಅಂತ ಗೊತ್ತಿಲ್ಲ ಬಟ್ ನಾಯ್ಸ್ ಎಕ್ಸ್ಪೋಜರ್ ಕೂಡ ಒಂದಿರ್ಬೋದು ಈಗ ಇದನ್ನ ಟಿವಿ ಇಸ್ ಎ ನಾಯ್ಸ್ ಡೇಂಜರ್ ಲಿಮಿಟ್ ಇಲ್ಲ ಅಂತ ಹೇಳಿದ್ರು ಕೂಡ ಇದು ನಾಯ್ಸ್ ಕಂಟಿನ್ಯೂಸ್ ಎಕ್ಸ್ಪೋಸ್ ಆಗುವಾಗ ಇದ್ರದ್ದು ಕಾರಣಗಳು ಬರ್ಬೋದು ಅದರಿಂದ ಕಿವಿ ಮೇಲೆ ಎರಡು ಪರಿಣಾಮ ಒಂದು ಆಡಿಟ್ರಿ ಪ್ರೋಸೆಸ್ ಏನ್ ಮಾಡ್ಬೇಕು ಅದು ಮಕ್ಕಳಲ್ಲಿ ಆಗೋದಿಲ್ಲ ಸೆಕೆಂಡ್ ಮುಂದಕ್ಕೆ ಕಿವಿ ತೊಂದರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಕಿವಿ ಮೇಲೆ ಆಗೋಂತ ಪರಿಣಾಮ ಇನ್ನು ಭಾಷಾ ಬೆಳವಣಿಗೆಯ ಮೇಲೆ ಯಾವ ರೀತಿಯಲ್ಲಿ ಅಂತ ಕಿವಿಯ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳಿದೆ ಡಾಕ್ಟರ್ ಅದೇ ರೀತಿ ಭಾಷೆಯ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಈಗ ಭಾಷೆ ಅಂತ ಹೇಳಿದ್ರೆ ನಾವು ಲ್ಯಾಂಗ್ವೇಜ್ ಈಗ ನಮ್ಮ ಮನೇಲಿ ಯಾವ್ಯಾವ್ದು ಮಾತಾಡ್ತೀವಿ ಅಥವಾ ನಮ್ಮ ಊರಲ್ಲಿ ಯಾವ ಭಾಷೆ ಮಾತಾಡ್ತೀವಿ ಇದೆಲ್ಲ ಲ್ಯಾಂಗ್ವೇಜ್ ಇದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಿವಿಲಿ ಕೇಳಿಸ್ಕೊಳ್ಳದ್ ಅಕ್ಷರಗಳನ್ನ ಸೇರಿಸ್ಕೊಂಡು ಈಗ ತುಳು ಆಗ್ಬೋದು ಕನ್ನಡ ಆಗ್ಬೋದು ಉರ್ದು ಆಗ್ಬೋದು ಯಾವುದೇ ಆದ್ರೂ ಈ ಅಕ್ಷರಗಳನ್ನ ನಾವು ಕೇಳಿಸ್ಕೊಂಡು ಅದನ್ನ ಜೋಡಿಸ್ಕೊಂಡು ಬರೋಂಥದ್ದೇ ನಾವು ಭಾಷೆ ಅಂತ ಹೇಳ್ತೀವಿ ಈಗ ಮಕ್ಕಳಿಗೆ ಆ ಒಂದು ಪ್ರೋಗ್ರಾಮ್ ಇಂದ ಈ ಅಕ್ಷರಗಳನ್ನ ಅಥವಾ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಭಾಷೆ ಲಿಮಿಟ್ ಆಗುತ್ತೆ ಸೊ ಅದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಪ್ಯಾಸಿವ್ ಲಿಸ್ನರ್ಸ್ ಅಂತ ಹೇಳ್ತೀವಿ ಅದು ಪ್ಯಾಸಿವ್ ವ್ಯೂಸ್ ವ್ಯೂವರ್ಸ್ ಅಂತ ಹೇಳ್ತೀವಿ ಟಿ ವಿ ನೋಡುವಾಗ ನಾವು ಟಿವಿ ಆ ಕಡೆಯಿಂದ ಮಾತ್ರ ಇನ್ಫಾರ್ಮೇಶನ್ ಬರ್ತಿದೆ ನಾನು ಅದನ್ನ ರಿಯರ್ಸ್ ಮಾಡ್ಲಿಕ್ಕೆ ಅಥವಾ ರೀಫ್ರೈಸ್ ಮಾಡ್ಲಿಕ್ಕೆ ಅಥವಾ ಇನ್ನೊಂದ್ಸಲ ಕೇಳಲಿಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶನೆ ಕೊಡೋದಿಲ್ಲ ನೀವು ಒಂದು ಗಂಟೆ ಟೈಮ್ ನೋಡಿದ್ರೆ ಆ ಒಂದು ಗಂಟೆ ಟೈಮಲ್ಲಿ ಬರೀ ಆ ಕಡೆಯಿಂದ ಇನ್ಫಾರ್ಮೇಷನ್ ಬಂತು ಹೊರತು ಈ ಕಡೆಯಿಂದ ಏನೂ ಆಗೋದಿಲ್ಲ ಇದೇ ನ್ಯಾಚುರಲ್ ಆಗಿ ಒಂದು ಪೇರೆಂಟ್ಸ್ ಒಟ್ಟಿಗೆ ಮಾತಾಡುವಾಗ ನೋಡಿ ಪೇರೆಂಟ್ಸ್ ಏನೋ ಕೇಳ್ತಾರೆ ಮಗು ಏನೋ ಉತ್ತರ ಕೊಡುತ್ತೆ ಮಗು ಏನೋ ಕೇಳುತ್ತೆ ಪೇರೆಂಟ್ಸ್ ಉತ್ತರ ಕೊಡ್ತಾರೆ ಇದು ಈ ಸಂಭಾಷಣೆ ಏನಾಗಿದೆ ಎರಡು ಕಡೆಯಿಂದ ಆಗ್ಬೇಕು ಇದು ನಮ್ಮ ಟಿವಿಯಿಂದ ಆಗೋದಿಲ್ಲ ಆಯ್ತಾ ಸೆಕೆಂಡ್ ಈಗ ದಿನ ದಿನಕ್ಕೆ ನಾವೇನ್ ಬೇಕು ಹೊಸ ಹೊಸ ಪದಗಳು ಕಲಿತಾ ಇರ್ತಾರೆ ಈಗ ಎರಡು ವರ್ಷದ ಮಗು ಅಂತ ಹೇಳಿದ್ರೆ ಒಂದು ನಲ್ವತ್ತು ಪದ ಕಲಿತಾ ಇರುತ್ತೆ ಇನ್ನು ಬೆಳೀತಾ ಇನ್ನೂ ಕಲ್ತ್ಕೊಂಡ್ ಹೋಗ್ತಾರೆ ಇದು ನಮ್ಮ ಟಿವಿಯಿಂದ ಸಿಗೋದಿಲ್ಲ ಸಿಗದಿಲ್ಲ ಸಿಕ್ಕಿದ್ರು ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನಾವು ಪ್ರೆಗ್ಮ್ಯಾಟಿಕ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಈಗ ಸಾಧಾರಣ ಮಕ್ಳು ನೋಡಿರ್ಬೇಕು ಯಾರಾದ್ರೂ ಬಂದ್ ಕೂಡ್ಲೆ ನಾವು ನಮಸ್ಕಾರ ಅಂತ ಹೇಳಿದ್ರೆ ಈ ಇತ್ತೀಚೆಗೆ ಮಕ್ಳುಗಳು ಅದ್ ಮಾಡೋದಿಲ್ಲ ಅವ್ರಿಗೆ ಅದ್ ಗ್ರೀಟಿಂಗ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅದು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ಇದು ಸಾಧಾರಣ ನೋಡ್ತಾ ಇರೋ ಮಕ್ಕಳು ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡಿ ಎಲ್ಲರೂ ಯಾರು ಬಂದಾಗ ಅವ್ರ ಮಿಂಗಲ್ ಆಗೋದಿಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರೆ ಇವರು ಒಂದು ವರ್ಡ್ ಅಲ್ಲಿ ಉತ್ತರ ಕೊಟ್ಬಿಡ್ತಾರೆ ಅದು ಒಂದು ನಾರ್ಮಲ್ ಆಗಿ ದೊಡ್ಡವರಿಗೆ ಯಾವ ರೀತಿ ಹೇಳ್ಬೇಕು ಉತ್ತರ ಕೊಡ್ಬೇಕು ಅದು ಅವ್ರಿಗೆ ಗೊತ್ತಿಲ್ಲ ಇದು ಭಾಷೆಯ ಮೇಲೆ ಬೀಳ ಅಂತ ಪರಿಣಾಮ ಈಗ ಇದ್ರ ಕಂಟಿನ್ಯೂ ಆಗ್ತಾ ಹೋದ್ರೆ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಇನ್ನೊಂದು ಮಗು ಮಿಂಗಲ್ ಆಗ್ಲಿಕ್ಕೆ ಆಗೋದಿಲ್ಲ ಟೀಚರ್ ಹೇಳೋ ಟೀಚರ್ ಒಟ್ಟಿಗೆ ಇಂಟ್ರಾಕ್ಷನ್ ಆಗೋದಿಲ್ಲ ಅಥವಾ ಅವ್ರ ಪಿಯರ್ ಗ್ರೂಪ್ ಅವರ ವಯಸ್ಸಿನ ಮಕ್ಕಳೊಟ್ಟಿಗೆ ಮಿಂಗಲ್ ಆಗಿ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದರಿಂದ ಇದಲ್ಲಿ ನಾವೇ ನೀವೆಲ್ಲ ಹೇಗೆ ಕಲ್ತು ಅಂತ ಹೇಳಿದ್ರೆ ಒಂದು ಮಕ್ಕಳೊಟ್ಟಿಗೆ ಮಿಕ್ಸ್ ಆಗಿ ಅಥವಾ ಬೇರೆ ಪೇರೆಂಟ್ಸ್ ಒಟ್ಟಿಗೆ ಮಿಕ್ಸ್ ಆಗಿ ಒಂದು ಫಂಕ್ಷನ್ ಎಲ್ಲರೊಟ್ಟಿಗೆ ಮಾತಾಡಿಕೊಂಡು ಇದೆಲ್ಲ ಮಾಡಿ ಕಲ್ತಿರೋಂಥದ್ದು ಬಟ್ ಈ ಟಿ ವಿ ಪ್ರೋಗ್ರಾಮ್ ಇದಕ್ಕೆ ಅಡಿಕ್ಟ್ ಆದವ್ರು ಇಂಟ್ರಾಕ್ಷನ್ ತುಂಬಾ ಕಮ್ಮಿ ಇರೋರು ಅವರ ರಿಸೆಪ್ಷನ್ ಎಫೆಕ್ಟ್ ಆಗುತ್ತೆ ಮತ್ತೆ ಪ್ರಗ್ಮ್ಯಾಟಿಕ್ ಸ್ಕಿಲ್ಸ್ ಎಫೆಕ್ಟ್ ಆಗುತ್ತೆ ಈ ರೀತಿ ನಾವು ಭಾಷೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಇದ್ರ ಪ್ರಕಾರ ಒಂದು ರಿಸರ್ಚ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈಗ ನಾವು ಬ್ರೈನ್ ಅಲ್ಲಿ ಅಂತ ಹೇಳಿದ್ರೆ ಒಂದೊಂದಕ್ಕೆ ಒಂದೊಂದು ಏರಿಯಾ ರೆಪ್ರೆಸೆಂಟ್ ಆಗಿದೆ ಈಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಷನ್ ಇದೆ ಅದನ್ನ ಒಂದು ಎರಡರಿಂದ ಐದು ವರ್ಷದ ಮಕ್ಕಳ ಮೇಲೆ ಮಾಡಿದಾಗ ಯಾರು ಅತಿ ಹೆಚ್ಚು ಸ್ಕ್ರೀನ್ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರಲ್ಲಿ ಆ ಏರಿಯಾದಲ್ಲಿ ನರಕೋಶಗಳು ಏನಂತ ಹೇಳಿದೆ ಅದ್ರದ್ದು ಬೆಳವಣಿಗೆ ಬೇರೆ ತರ ಇತ್ತು ನಾರ್ಮಲ್ ಆಗಿ ಕಾಣ್ತಿರ್ಲಿಲ್ಲ ಅದೇ ಎಕ್ಸ್ಪೋಸ್ ಆಗದೆ ಇರೋ ಮಕ್ಕಳಲ್ಲಿ ಆ ಬೆಳವಣಿಗೆ ಬೇರೆ ತರ ಇತ್ತು ಅಂತ ಹೇಳಿದ್ರೆ ಈ ಲ್ಯಾಂಗ್ವೇಜ್ ಕಲಿಯೋದು ಅಥವಾ ಎಕ್ಸ್ಪ್ರೆಸ್ ಮಾಡೋದು ಅಥವಾ ಲರ್ನಿಂಗ್ ಆಕ್ಟಿವಿಟೀಸ್ ಎವ್ರಿಥಿಂಗ್ ಅದೇನಾಗ್ತದೆ ಸಪ್ರೆಸ್ ಮಾಡ್ತಾ ಇದೆ ಅಂತ ಆಯ್ತು ಸೊ ಇದ್ರ ಪ್ರಕಾರ ನೋಡಿದ್ರೆ ಭಾಷೆ ಆಗ್ಲಿ ಕೇಳಿಸ್ಕೊಳ್ಳೋದು ಇಲ್ಲೆಲ್ಲ ಲಿಂಕ್ ಆಗಿರೋದ್ ಅದ್ರಿಂದ ಡೆಫಿನೆಟ್ಲಿ ಭಾಷೆ ಮೇಲೆ ಮಕ್ಕಳ ಮಾತಿನ ಮೇಲೆ ಏನ್ ಪರಿಣಾಮ ಬೀರ್ತದೆ ಇದಕ್ಕೆ ಒಂದು ರಿಸರ್ಚ್ ಎವಿಡೆನ್ಸ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ರಿಸರ್ಚ್ ಏನಂತ ಹೇಳಿದ್ರೆ ಟಿ ವಿ ನೋಡ್ತಾ ಇರೋ ಸಂದರ್ಭದಲ್ಲಿ ಪೇರೆಂಟ್ಸ್ ಮತ್ತೆ ಮಕ್ಕಳು ಎಷ್ಟು ವರ್ಡ್ಸ್ ನ ಯೂಸ್ ಮಾಡ್ತಾರೆ ಅಂತ ಒಂದು ರಿಸರ್ಚ್ ಮಾಡಿದ್ದಾರೆ ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ತಾ ಇರುವಾಗ ಎಲ್ಲರೂ ಒಂದು ಗಂಟೆ ಟೈಮ್ಗೆ ಕೇವಲ ಇನ್ನೂರು ಅಥವಾ ಅದಕ್ಕಿಂತ ಕಮ್ಮಿ ವರ್ಡ್ಸ್ ನ ಯೂಸ್ ಮಾಡ್ತಾರಂತೆ ಪೇರೆಂಟ್ಸ್ ಮಕ್ಕಳೊಟ್ಟಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇದೇ ಟಿವಿ ಇಲ್ದೇ ಇರುವಾಗ ಥೌಸಂಡ್ ವರ್ಡ್ಸ್ ಯೂಸ್ ಮಾಡ್ತಾರಂತೆ ಅಂತ ನಾವು ಯೋಚನೆ ಮಾಡುವಾಗ ಇದ್ದ ಇಂಪ್ಲಿಕೇಶನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಪೇರೆಂಟ್ ಇಂದ ಮಕ್ಕಳಿಗೆ ಇಂಟ್ರಾಕ್ಷನ್ ಏನಾಗಬೇಕು ಮನೇಲಿ ಟಿವಿ ಅಥವಾ ಮೊಬೈಲ್ ಇದ್ರೆ ಅದನ್ನ ನಡೆಯೋದಿಲ್ಲ ಸುಮಾರು ವಿಷಯಗಳನ್ನ ಪೇರೆಂಟ್ಸ್ ಮತ್ತೆ ಚೈಲ್ಡ್ ಇಂಟ್ರಾಕ್ಷನ್ ಇಂದ ನಾವು ಕಲಿಯಂತದ್ದು ಇದು ಸಾಧಾರಣವಾಗಿ ಟಿವಿಯಿಂದ ಆಗೋದಿಲ್ಲ ಸೊ ಆ ರೀತಿ ಇರುವಾಗ ಈಗ ನಾನೊಂದು ಮಗು ನಮ್ಮ ಡಿಪಾರ್ಟ್ಮೆಂಟ್ ಬಂದಿದ್ದ ಮಗು ಬಗ್ಗೆ ಒಂದು ವಿಷಯ ಹೇಳ್ತೇನೆ ಪೇರೆಂಟ್ಸು ಕೋವಿಡ್ ಟೈಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಸೊ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂದರೆ ಬೆಳಗಿಂದ ಸಾಯಂಕಾಲ ಅವರು ಸ್ಕ್ರೀನ್ ಮುಂದೆ ಇರಬೇಕು ಅವ್ರು ವರ್ಕ್ ಮಾಡಬೇಕು ಮನೇಲಿ ಮಕ್ಕಳಿದ್ದಾರೆ ಸ್ಕೂಲ್ ಇಲ್ಲ ಸೊ ಈಗ ಏನು ಮಾಡ್ತಾರೆ ಅವ್ರನ್ನ ಎಂಗೇಜ್ ಮಾಡಲಿಕ್ಕೋಸ್ಕರ ಒಂದು ಲ್ಯಾಪ್ಟಾಪು ಒಂದು ಮೊಬೈಲ್ ಕೊಟ್ಟು ಕೂರಿಸ್ಬಿಟ್ರು ಇವರು ಡ್ಯೂಟಿ ಕೂರ್ತಾರೆ ಆ ಮಗುವಲ್ಲಿ ಲ್ಯಾಪ್ ಲ್ಯಾಪ್ಟಾಪು ಮೊಬೈಲು ಟಿ ವಿ ಇದರಿಂದ ಏನಾಯಿತು ಎರಡು ವರ್ಷ ಕೋವಿಡ್ ಎರಡು ವರ್ಷ ಆ ಮಗು ಎರಡು ವರ್ಷ ಪೇರೆಂಟ್ಸ್ ಇಂಟ್ರ್ಯಾಕ್ಷನ್ ಸಿಗಲಿಲ್ಲ ಇವರು ಲಂಚ್ ಬ್ರೇಕಲ್ಲಿ ಮಗುಗೆ ತಿನ್ಸೋದು ಮತ್ತೆ ಅವ್ರು ಬಂದು ಕೆಲಸದಲ್ಲಿ ಕೂತ್ಕೊಳ್ಳೋದು ಆ ಎರಡು ವರ್ಷ ಆದಮೇಲೆ ಬರ್ತಾರೆ ಪೇರೆಂಟ್ಸು ಡಿಪಾರ್ಟ್ಮೆಂಟಿಗೆ ನನ್ನ ಮಗು ಮಾತಾಡ್ತಾ ಇಲ್ಲ ಏನ್ ಬೇಕು ಅಂತ ಕೇಳ್ತಾ ಇಲ್ಲ ಈಗ ನಮ್ಗೆ ಇದಲ್ಲೇ ಗೊತ್ತಾಗುತ್ತೆ ಪೇರೆಂಟ್ಸ್ ಮಗು ಒಟ್ಟಿಗೆ ಮಾತಾಡಿದ್ರೆ ಆ ಮಗುಗ್ ಗೊತ್ತಾಗ್ತಿತ್ತು ಮಾತಂದ್ರೆ ಏನು ಹೇಗೆ ಮಾತಾಡ್ಬೇಕು ಏನು ಕೇಳ್ಬೇಕು ಆ ಮಗು ಏನಾದ್ರು ಬೇಕಾದ್ರೆ ಕೈಯಲ್ಲಿ ತೋರ್ಸುತ್ತಂತೆ ಅಥವಾ ಕೈ ಇಟ್ಕೊಂಡು ಕರ್ಕೊಂಡ್ ಹೋಗುತ್ತೆ ಸೊ ಅಂತ ಹೇಳಿದ್ರೆ ಆ ಎಕ್ಸ್ಪ್ರೆಷನ್ ಹೋಯ್ತು ಬಿಕಾಸ್ ಮಗುಗೆ ಅದು ಗೊತ್ತಾಗ್ಲಿಲ್ಲ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಯಾವ ರೀತಿ ಕೇಳ್ಬೇಕು ಇದು ಯಾರ ಮಿಸ್ಟೇಕ್ ಪೇರೆಂಟ್ಸ್ ಮಿಸ್ಟೇಕ್ ಆಯ್ತಾ ಸೊ ಅದೇ ಒಂದು ಕಾಲರ್ ನಿಮಗೆ ಹೇಳಿದ್ರು ನಾವೇನು ಮಾಡಬೇಕು ಸಮಾಜ ಏನು ಮಾಡಬೇಕು ಫಸ್ಟ್ ನಾವು ಪೇರೆಂಟ್ಸಿಂದ ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ಟಿವಿ ವಿ ಇನ್ಫರ್ಮೇಶನ್ ಇದ್ದರೂ ಕೂಡ ಅದು ನ್ಯಾಚುರಲ್ ಅಲ್ಲ ಪೇರೆಂಟ್ಸಿಂದ ಮಕ್ಕಳಿಗೆ ಎನ್ವಿರಾನ್ಮೆಂಟಿಂದ ಮಕ್ಕಳಿಗೆ ಬರೋದೇ ನ್ಯಾಚುರಲ್ ಅದರಲ್ಲಿ ಮಕ್ಕಳು ಕಲ್ಲಿಕೆ ತುಂಬಾ ಇರುತ್ತೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು ಯಾವ್ದನ್ನ ಗ್ರಹಿಸಬೇಕು ಯಾವ್ದು ಬೇಡ ಇದೆಲ್ಲ ಗೊತ್ತಾಗುತ್ತೆ ಪೇರೆಂಟ್ಸು ಇವರಲ್ಲಿ ಲಿಮಿಟೇಷನ್ಸ್ ಇವರು ಎಂಗೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಟಿವಿ ಎಲ್ಲ ಕೊಟ್ರೆ ಇದೇ ರೀತಿ ಪರಿಣಾಮ ಆಗೋವಂಥದ್ದು ಇದರಿಂದ ಈ ಮಗು ಎಲ್ಲಾರು ಕರ್ಕೊಂಡೋದ್ರೆ ಬೇರೆ ಹೊಟ್ಟಿಗೆ ಮಿಂಗಲ್ ಆಗೋದಿಲ್ಲ ಸೊ ಎಕ್ಸ್ಪ್ರೆಷನ್ ಏನು ಇಲ್ಲ ಮಗುಗೆ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕಂತನೂ ಗೊತ್ತಿಲ್ಲ ಈ ರೀತಿ ಸುಮಾರು ಪೇರೆಂಟ್ಸ್ ತುಂಬಾ ಮುಜುಗರದಿಂದ ಬಂದು ಹೇಳ್ಕೊಳ್ತಾರೆ ಈಗ ಅವ್ರಿಗೆ ತಿಳಿವಳಿಕೆ ಉಂಟು ಓಕೆ ನಾವು ಮಾಡಿದ ಮಿಸ್ಟೇಕ್ ಅಂತ ಹೇಳಿ ಬಟ್ ಅದನ್ನ ಮಗುನ ಕರೆಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸೊ ಇದು ಮಕ್ಕಳ ಮಾತಿನ ಬೆಳವಣಿಗೆ ಒಂದು ಕೇಳಿಸ್ಕೊಳ್ಳೋದು ಒಂದು ಎಕ್ಸ್ಪ್ರೆಸ್ ಮಾಡೋದ್ರ ಮೇಲೆ ಆಗುವಂತ ಪರಿಣಾಮಗಳು ಇನ್ನು ಅರಿವಿನ ಕೌಶಲ್ಯದ ಮೇಲೆ ಯಾವ ರೀತಿ ಈಗ ನಮಗೆ ಮಾತು ಅಂದ್ ಕೂಡಲೇ ಕೇಳಿಸ್ಕೊಳ್ತೀವಿ ಆ ಕೇಳಿಸ್ಕೊಳ್ಳುವಾಗ ಕೊನೆ ಪಾರ್ಟ್ ಅಂತ ಹೇಳಿದ್ರೆ ನಾವು ಒಂದು ಕಾಗ್ನೇಷನ್ ಡೊಮೈನ್ ಅಂತ ಹೇಳ್ತೀವಿ ಇದೆಲ್ಲ ಲಿಂಕ್ ಆಗಿರುತ್ತೆ ಆ ನಾವೇನು ಕೇಳಿಸ್ಕೊಳ್ತೀವಿ ಅದು ಕಾಗ್ನೇಷನ್ಗೆ ಹೋಗಿ ಸೆಟ್ ಆದರೆ ಅಲ್ಲೊಂದು ಅದು ಎಸ್ಟಾಬ್ಲಿಷ್ ಆಗುತ್ತೆ ಅದರಿಂದ ಅದು ನಾವು ನಾವೇನಾದರೂ ಮಾತಾಡುವಾಗ ಅದನ್ನ ರೀಕಲೆಕ್ಟ್ ಮಾಡಿ ಯೂಸ್ ಮಾಡೋವಂಥದ್ದು ಇನ್ನೊಂದು ಅಲ್ಲಿ ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತೀವಿ ಸೊ ಟಿ ವಿ ನೋಡೋ ಮಕ್ಕಳಲ್ಲಿ ಒಂದು ರಿಸರ್ಚ್ ಪ್ರಕಾರ ಒಂದು ಗಂಟೆ ಟೈಮ್ ಒಂದು ಮಗು ಟಿ ವಿ ನೋಡಿದ್ರೆ ಹತ್ತು ಪರ್ಸೆಂಟೇಜ್ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಆಯ್ತಾ ಮತ್ತೆ ಯಾವ್ದೇ ಒಂದು ಆಕ್ಟಿವಿಟೀಸ್ ಕೊಟ್ರೆ ಸಸ್ಟೈನ್ ಮಾಡಿ ತುಂಬಾ ಗಮನ ಕೊಟ್ಟು ಅಲ್ಲಿ ಮಾಡೋ ಅಂತ ಎಬಿಲಿಟಿ ಅವರಲ್ಲಿ ಇರೋದಿಲ್ಲ ನೀವು ಅವ್ರಿಗೆ ಎರಡ್ ಮೂರು ಇನ್ಸ್ಟ್ರಕ್ಷನ್ ಹೇಳಿದ್ರೆ ಎಕ್ಸಾಂಪಲ್ ಶೂ ಅಲ್ಲಿ ಬಿಚ್ ಬಂದು ಕೈ ತೊಳ್ಕೊಂಡ್ ಬಾ ಈ ಎರಡು ಇನ್ಸ್ಟ್ರಕ್ಷನ್ ಕೊಟ್ರೆ ಅವ್ರು ಒಂದು ಮಾತ್ರ ಮಾಡ್ಲಿಕ್ಕೆ ಅಂತ ಇರ್ತಾರೆ ಎರಡು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಅಟೆನ್ಶನ್ ಸಸ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆ ರೀತಿ ನೋಡುವಾಗ ಈ ಟಿವಿ ಅಥವಾ ಕಾರ್ಟೂನ್ ಡೈರೆಕ್ಟ್ ಆಗಿ ನಮ್ಮ ಬುದ್ಧಿಶಕ್ತಿ ಮೇಲೆ ಪರಿಣಾಮ ಬೀಳ್ತಾ ಉಂಟು ಒಂದು ಡೈರೆಕ್ಟ್ ಆಗಿ ಇರ್ಬೋದು ಇನ್ನೊಂದು ಆ ವಿಷುವಲ್ ಅಟೆನ್ಷನ್ ಅಥವಾ ಆಡಿಟ್ ಅಟೆನ್ಷನ್ ಎಫೆಕ್ಟ್ ಆಗಿ ಕೂಡ ಇರ್ಬೋದು ಆಗೋದ್ರಿಂದ ನಮ್ಮ ಕಾಗ್ನಿಷನ್ ಅಥವಾ ಅರಿವಿನ ಶಕ್ತಿ ಏನಿದೆ ಇದನ್ನ ಕುಂದಿಸ್ತಾ ಬರ್ತಾ ಇದೆ ಎಲ್ಲ ರೀಸನ್ ಹೇಳಿದೆ ಚೈನಾದಲ್ಲಿ ಇವತ್ತು ಬೆಳಿಗ್ಗೆ ನೀವು ಪೇಪರ್ ತೆಗೆದು ನೋಡಿ ಯಾವುದೋ ಟು ಲಿಮಿಟ್ ಸ್ಕ್ರೀನ್ ಟೈಮ್ ಫಾರ್ ದ ಚಿಲ್ಡ್ರನ್ ಅಂತ ಅವರು ಮಾಡ್ತಾ ಇದಾರೆ ಮೊಬೈಲ್ ಅಲ್ಲೇ ಏನೋ ಕಂಟ್ರೋಲ್ಸ್ ಹಾಕಿ ಎಷ್ಟು ಟೈಮ್ ಅಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗತ್ತರ ಈ ತರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ಕಂಟ್ರೀಸ್ ಅಲ್ಲಿ ಈ ಕಲವು ಕಾರ್ಟೂನ್ಸ್ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಈಗ ಯು ಎಸ್ ಅಲ್ಲಿ ಕೆಲವು ಕಡೆ ಪೇರೆಂಟ್ಸ್ ಎಜುಕೇಶನ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಮಕ್ಕಳಿಗೆ ಇದು ಎಕ್ಸ್ಪೋಸ್ ಮಾಡಬೇಡಿ ಇದು ನಮ್ಮ ಸಾಮಾಜಿಕವಾಗಿ ತಿಳಿವಳಿಕೆ ಬರಬೇಕಾಗಿದ್ದು ಎಲ್ಲಾ ಪೇರೆಂಟ್ಸು ಅರ್ಥ ಮಾಡ್ಕೋ ಈಗ ಎಲ್ಲಾ ಟೈಮಲ್ಲೂ ಎಲ್ಲಾ ಪೇರೆಂಟ್ಸು ವರ್ಕಿಂಗ್ ಪೇರೆಂಟ್ಸ್ ಆದ್ರೂ ಟಿವಿ ಕೊಡ್ದೇನೆ ಮಗುನ ಹಾಗೆ ಆಟ ಸಮಾನ ಬಿಟ್ಟರು ಒಳ್ಳೇದು ಬಟ್ ಟಿವಿ ಕೊಟ್ಟು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ ಇನ್ನು ಸೋಷಿಯಲ್ ಸ್ಕಿಲ್ಸ್ ಯಾವ ಪರಿಣಾಮ ಸ್ಕಿಲ್ಸ್ ಅಂತ ಹೇಳಿದ್ರೆ ಈಗ ನಾನು ಅಥವಾ ಒಂದು ಮಗು ನನ್ನ ಮಗುನ ಕರ್ಕೊಂಡು ಹೊರಗಡೆ ಹೋದ್ರೆ ಅಲ್ಲಿ ಬೇರೆಯವರೊಟ್ಟಿಗೆ ಅವರು ಮಾತಾಡಿಸ್ತಾರೆ ಇವ್ರು ಮಾತಾಡಬೇಕು ಅಥವಾ ಇವರು ಇನ್ನೊಂದು ಮಗು ಒಟ್ಟಿಗೆ ಮಾತಾಡಬೇಕು ಇದು ಸೋಶಿಯಲ್ ಸ್ಕಿಲ್ಸ್ ಅಂತ ಹೇಳುವಂತದ್ದು ಈಗ ಕೆಲವು ಅಗ್ರೆಸಿವ್ ಕಾರ್ಟೂನ್ಸ್ ಅಗ್ರೆಸಿವ್ ಪ್ರೋಗ್ರಾಮ್ಸ್ ಏನಾಗಿದೆ ಅಹಿಂಸಾಕರ ಘಟನೆಗಳು ನೋಡ್ತಾರೆ ಈಗ ಒಬ್ಬರನ್ನ ತಳ್ಳ ಅಂತದ್ದು ಒಬ್ಬರನ್ನ ಟಿವಿಲಿ ಕಾರ್ಟೂನ್ಸ್ ಅಲ್ಲಿ ಬರೋ ಅಂತದ್ದು ಈಗ ಒಬ್ಬರನ್ನ ಬೀಳ್ಸ್ಬಿಟ್ಟು ನಗಾಡ ಅಂತದ್ದು ಕಾರ್ಟೂನ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ ಬಟ್ ನಾವು ನ್ಯಾಚುರಲ್ ಆಗಿ ಮಾಡುವಾಗ ಯಾರು ಬಿದ್ರೆ ಅಯ್ಯೋ ಪಾಪ ಈ ತರ ಆಗಬಾರ್ದು ಸಮಾಧಾನವಾಗಿ ಮಾಡ್ತ ಬಟ್ ಕಾರ್ಟೂನ್ ಅದನ್ನ ನಗಾಡ ಅಂತದ್ದು ಈ ರೀತಿ ಕೆಲವು ವರ್ತನೆಗಳನ್ನ ಚೇಂಜ್ ಮಾಡಿ ಅಂತದೇ ಈ ಮೀಡಿಯಾ ಅಥವಾ ಕಾರ್ಟೂನ್ ಅಲ್ಲಿ ಆಗು ಇದರಿಂದ ಸಾಮಾಜಿಕವಾಗಿ ಯಾರಿಗಾರ ಏನಾರ ಆದ್ರೆ ಆ ಮಗು ಆ ಸೋಶಿಯಲ್ ಸ್ಕಿಲ್ಸ್ ಅವ್ರನ್ನ ಹೋಗಿ ಒಂದು ಸಮಾಧಾನ ಮಾಡ್ಬೇಕು ಅದು ಬರೋದಿಲ್ಲ ಅಥವಾ ಇವ್ರಿಗೆ ಏನಾರಾದ್ರೆ ಅಥವಾ ಬೇರೆ ಯಾರು ಶೇರ್ ಮಾಡಿ ಬಾಳ್ಬೇಕು ಅದು ಬರೋದಿಲ್ಲ ಆ ಅಕ್ಕ ತಂಗಿರೊಟ್ಟಿಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗಿರ್ಬೋದು ಇದೆಲ್ಲ ಬರೋದಿಲ್ಲ ಇದು ಸಮಾಜ ಅಂದರೆ ಸೋಷಿಯಲ್ ಸ್ಕಿಲ್ಸ್ ಅಲ್ಲಿ ಆಗೋ ಅಂತ ಪರಿಣಾಮಗಳು ಇದೆಲ್ಲ ಟಿ ವಿ ಕಾರ್ಟೂನ್ಸ್ ಇಂದ ಆಗತ್ತೆ ಅಂತಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಸೊ ಇದು ಮಕ್ಳ ಮೇಲೆ ಆಗೋಂಥದ್ದು ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಳನ್ನ ಜಸ್ಟ್ ಕಂಪೇರ್ ಮಾಡಿ ಎಷ್ಟು ಶೇರ್ ಮಾಡ್ತಾರೆ ಎಷ್ಟು ಮಿಂಗಲ್ ಮಾಡ್ತಾರೆ ಯಾರವ್ರು ಬಂದ್ರೆ ಅವ್ರ ಪಾಡಿ ನಾವು ಮಾತಾಡ್ತಾ ಇರ್ತೀವಿ ಇವ್ರ ಪಾಡಿಗೆ ಟಿವಿ ಮುಂದೆ ಅಥವಾ ಏನೋ ಮಾಡ್ತಾ ಇರ್ತಾರೆ ಬಟ್ ಮುಂದಿನ ಕಾಲದಲ್ಲಿ ಆ ರೀತಿ ಇರ್ತಿರ್ಲಿಲ್ಲ ಅವ್ರು ಬಂದಾಗ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಿದ್ರು ಏನು ಮಾತಾಡ್ತಿರೋ ನೋಡ್ತಾ ಇದ್ದರು ಇದೆಲ್ಲ ಆಗ್ತಾಯಿತ್ತು ಈಗ ಆಗ್ತಾ ಇಲ್ಲ ಓಕೆ ಡಾಕ್ಟರ್ ಅದರಿಂದ ಸೋಷಿಯಲ್ ಸ್ಕಿಲ್ಸ್ ಎಫೆಕ್ಟ್ ಆಗ್ತಾ ಬರ್ತಾ ಇದೆ ಈಗ ಒಂದು ಮಗು ಜಾಸ್ತಿ ಟೈಮನ್ನು ಟಿ ವಿ ಮುಂದೆ ಮೊಬೈಲ್ ಜೊತೆಗೆ ಅಟೆಮ್ ಸ್ಪೆಂಡ್ ಮಾಡಿದ್ರೆ ಮುಂದೆ ಆ ಮಗುವಿನಲ್ಲಿ ಅಂದರೆ ಯಾವ ರೀತಿಯಾದ ಲಕ್ಷಣಗಳು ಗೊತ್ತಾಗ್ತಿಲ್ಲ ಡಾಕ್ಟರ್ ಈಗ ಅತಿ ಹೆಚ್ಚು ಟೈಮನ್ನು ಟಿವಿ ಮೊಬೈಲ್ ಅಲ್ಲಿ ಕಳೆಯೋದ್ರಿಂದ ಓಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಎಲ್ಲ ಪೇರೆಂಟ್ಸು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಬೇಕು ಇದನ್ನು ಅಬ್ಸರ್ವ್ ಮಾಡಬೇಕು ಡೆಫಿನೆಟ್ಲಿ ಏನಾಗುತ್ತೆ ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಡಿ ಉಂಟು ಆರು ತಿಂಗಳು ಮಕ್ಕಳಿಗೆ ಟಿ ವಿನ ಎಕ್ಸ್ಪೋಸ್ ಮಾಡಿದ್ರೆ ಅವ್ರು ಒಂದು ವರ್ಷ ಒಂದೂವರೆ ವರ್ಷ ಬರುವಾಗ ಅವರ ಕಾಗ್ನಿಷನ್ ಸ್ಕಿಲ್ಸ್ ಇಷ್ಟು ಡೌನ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಅದ್ರ ಪ್ರಕಾರ ಮಕ್ಕಳು ಏನಾಗ್ತಾರೆ ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ ಮ್ಯೂಟ್ ಆಗಿರ್ತಾರೆ ಬೇಕಾಗಿದ್ದನ್ನ ಕೇಳೋದಿಲ್ಲ ಏನು ಬೇಕೋ ಅದು ಗೊತ್ತಾಗೋದಿಲ್ಲ ಈ ರೀತಿ ಇರ್ತಾರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಷ್ಟು ಪದಗಳು ಅವರಲ್ಲಿ ಇರೋದಿಲ್ಲ ನೀವ್ ಹೇಳೋದು ಅವ್ರ ಕಾಂಪ್ರಹೆಂಡ್ ಮಾಡ್ಲಿಕ್ಕೆ ಇಲ್ಲ ಈ ರೀತಿ ಇರುತ್ತೆ ಮತ್ತೆ ತುಂಬಾ ಅಗ್ರೆಸಿವ್ ಆಗಿರ್ತಾರೆ ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ ಒಂದ್ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ತೆಗೆದು ಬಿಸಾಡೋದು ಹೈಪರ್ ಆಕ್ಟಿವಿಟಿ ಇದು ಕೆಲವು ಮಕ್ಕಳಲ್ಲಿ ನಾವು ನೋಡಿದಿವಿ ನಮ್ಮ ಡಿಪಾರ್ಟ್ಮೆಂಟ್ ಬರೋ ಮಕ್ಕಳಲ್ಲಿ ಈ ತರ ಕಾರ್ಟೂನ್ ಅಥವಾ ಟಿವಿಗೆ ಎಕ್ಸ್ಪೋಸ್ ಆಗಿರೋದ್ ಸೆಕೆಂಡು ಆ ಮಕ್ಳು ಕಾರ್ಟೂನ್ ತರನೆ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಕಾರ್ಟೂನ್ ಹೇಗೆ ಮಾತಾಡುತ್ತೆ ಈಗ ಮಿಕ್ಕಿ ಮೌಸ್ ಹೇಗೆ ಮಾತಾಡ್ತಾರೆ ಅಥವಾ ಟಾಮ್ ಜೆರಿ ಅದೇ ರೀತಿ ಅವರ ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಆಗಿರುತ್ತೆ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮಗು ಈ ಕಾರ್ಟೂನ್ ಬಗ್ಗೆ ಇನ್ವಾಲ್ವ್ ಆಗಿ ಅಥವಾ ಅಡಿಕ್ಟ್ ಆಗಿದ್ದಾರೆ ಅದನ್ನ ಅವ್ರ ವರ್ತನೆ ಆ ಕಾರ್ಟೂನ್ ತರನೇ ಇರುತ್ತೆ ನಾರ್ಮಲ್ ಮಕ್ಳು ತರ ಇರೋದಿಲ್ಲ ಇದೇ ನೀವು ಸ್ಲಮ್ಸ್ ಗೆಲ್ಲ ಹೋಗಿ ಅಲ್ಲಿ ಮಕ್ಕಳು ಹೊರಗಡೆ ಆಟ ಆಡ್ಕೊಂಡು ಬಿದ್ದಾಡ್ಕೊಂಡು ಏನ್ ಮಾಡ್ತಾರೆ ಅವರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರಿಗೆ ಒಬ್ರು ಒಟ್ಟಿಗೆ ಸ್ಟ್ರೇಂಜರ್ ಒಟ್ಟಿಗೆ ಮಾತಾಡ್ಬೇಕಂದ್ರೆ ಅವರಿಗೆ ಧೈರ್ಯ ಬರುತ್ತೆ ಬಟ್ ನಮ್ಮ ಮಕ್ಳಿಗೆ ನಾವು ತಳ್ಬೇಕು ನೀವು ಹೋಗಿ ಮಾತಾಡಿಸಿ ಇವ್ರನ್ನ ಮಾತಾಡಿಸಿ ಇವ್ರ ಗ್ರೀಟಿಂಗ್ಸ್ ಹೇಳಿ ಇದೆಲ್ಲ ನಮ್ಮ ಟಿವಿ ಅಥವಾ ಕಾರ್ಟೂನ್ ಎಕ್ಸ್ಪೋಸ್ ಮಕ್ಳು ತುಂಬಾ ನಾವು ನೋಡ್ತಾಯಿರೋಂಥ ಪ್ರಾಬ್ಲಮ್ಸ್ ಆಯ್ತಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿದೆ ಲಕ್ಷಣಗಳು ಆಯ್ತಾ ಮಾತು ಕಮ್ಮಿ ಇರುತ್ತೆ ಏನು ಬೇಕು ಅದನ್ನ ಕೇಳೋದಿಲ್ಲ ಹೇಳ್ದೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಇನ್ಸ್ಟ್ರಕ್ಷನ್ಸ್ ಗೊತ್ತಾಗೋದಿಲ್ಲ ಗಮನ ಕೊಟ್ಟು ಕೇಳಲಿಕ್ಕೆ ಆಗೋದಿಲ್ಲ ಇದು ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಇನ್ನೂ ಪರಿಣಾಮ ಬೀಳುತ್ತೆ ಯಾಕೆಂದ್ರೆ ಟೀಚರ್ ಹೇಳೋದು ಅರ್ಥ ಆಗೋದಿಲ್ಲ ಒಂದು ಜಾಗದಲ್ಲಿ ಅವರಿಗೆ ನೆಮ್ಮದಿಯಾಗಿ ಕೂತ್ಕೊಂಡು ಕೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಟೆನ್ಷನ್ ಸ್ಪ್ಯಾನೇ ಇರೋದಿಲ್ಲ ಈ ರೀತಿ ಇದೆ ಓಕೆ ಲಕ್ಷಣಗಳ ಬಗ್ಗೆ ಹೇಳಿದ್ರಿ ಡಾಕ್ಟರ್ ಸೊ ಇದನ್ನ ಪೇರೆಂಟ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಸೊ ತಮ್ಮ ಮಗು ಜಾಸ್ತಿಯಾಗಿ ಮಾತಾಡ್ತಾ ಇಲ್ಲ ಸ್ವಲ್ಪ ಅಂದ್ರೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಧೈರ್ಯ ಬರ್ತ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ ಈಗ ಸಿಂಪಲ್ ಈಗ ನಾನೊಬ್ಬ ಪೇರೆಂಟ್ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಪೇರೆಂಟ್ ಅವರ ಮಕ್ಳನ್ನ ನಾವು ನೋಡ್ತೀವಿ ನಮ್ಮ ಮಕ್ಳನ್ನ ಜಸ್ಟ್ ಕಂಪೇರ್ ಮಾಡಿ ನೋಡಿ ಅವರ ಮಕ್ಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಸೊ ಏನಾದ್ರೂ ಡಿಫ್ರೆನ್ಸ್ ಉಂಟಾ ಒಂದು ವರ್ಷಕ್ಕೆ ಮಗು ಅಪ್ಪ ಅಮ್ಮ ಹೇಳಲಿಕ್ಕೆ ಶುರು ಮಾಡಬೇಕು ನನ್ನ ಮಗು ಅದು ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಇದನ್ನ ನೋಟಿಸ್ ಮಾಡ್ಬೇಕು ಎರಡು ವರ್ಷಕ್ಕೆ ಇಷ್ಟು ಪದಗಳನ್ನ ಯೂಸ್ ಮಾಡಬೇಕು ನನ್ನ ಮಗು ಅದು ಮಾಡ್ತಾ ಇಲ್ಲ ಏನಕ್ಕೆ ಮಾಡ್ತಾ ಇಲ್ಲ ಇದನ್ನ ಅಬ್ಸರ್ವ್ ಮಾಡ್ಬೇಕು ಯಾರಾದ್ರು ಬಂದಾಗ ಅವನು ನಾರ್ಮಲ್ ಆಗಿ ಬಿಹೇವ್ ಮಾಡ್ದಾನೆ ಮಿಂಗಲ್ ಆಗ್ದೇನೆ ಅವ್ನ ಪಾಡಿಗಿರ್ತಾನೆ ಇದು ಸೋಷಿಯಲ್ ಸ್ಕಿಲ್ಸ್ ಇದು ವ್ಯತ್ಯಾಸ ಉಂಟು ಯಾಕೆ ಇದನ್ನ ಅಬ್ಸರ್ವ್ ಮಾಡ್ಲಿ ಇದ್ರ ಬಗ್ಗೆ ನಾವು ಮತ್ತೆ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ಬೋದು ಅವ್ರಿಗೆ ಆಯ್ತಾ ಏನಾಗ್ತಾ ಆಗ್ತಾ ಇದೆ ಇದ್ರದ್ದು ಎಫೆಕ್ಟ್ ಏನಿದೆ ಯಾವ ರೀತಿ ಟ್ಯಾಕಲ್ ಮಾಡಬಹುದು ಈಗ ಒಂದು ರಿಸರ್ಚ್ ಎವಿಡೆನ್ಸ್ ಇದು ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮತ್ತೆ ಇನ್ನೊಂದು ವಿಶ್ವ ಆರೋಗ್ಯ ಸಂಸ್ಥೆ ಗೈಡ್ ಲೈನ್ಸ್ ಏನ್ ಕೊಟ್ಟಿದ್ದಾರೆ ಅಂತೇಳಿ ಎರಡು ವರ್ಷದ ಕೆಳಗಿರ ಮಕ್ಕಳಿಗೆ ಟಿವಿ ಅಥವಾ ಸ್ಕ್ರೀನ್ ಅಥವಾ ಮೊಬೈಲ್ ನಾವು ತೋರಿಸೋ ಹಾಗೆ ಇಲ್ಲ ಆಯ್ತಾ ಎರಡು ವರ್ಷದ ಮೇಲೆ ಮಕ್ಕಳಿಗೆ ಇಪ್ಪತ್ತು ನಿಮಿಷ ಪರ್ ಡೇ ಅದು ಓನ್ಲಿ ಎಜುಕೇಶ್ನಲ್ ಇನ್ಫಾರ್ಮೇಶನ್ ಥರ್ಡ್ ಇದರಲ್ಲಿ ತುಂಬಾ ಮುಖ್ಯವಾಗಿದೆ ಅಂತ ಪೇರೆಂಟ್ ಸೂಪರ್ವಿಷನ್ ನಾವು ಟಿ ವಿ ಹಾಕ್ಬಿಟ್ಟು ಎಜುಕೇಶನ್ ಅಂತೇಳಿ ನಾವು ಹೋಗೋ ಹೋಗುವಾಗಿಲ್ಲ ಪೇರೆಂಟ್ಸ್ ಸೂಪರ್ವಿಷನ್ ಅಲ್ಲೇ ನಡಿಬೇಕು ಯಾಕೆಂದ್ರೆ ಅಕ ಒಂದು ಆ ಚಿತ್ರದಲ್ಲಿ ಒಂದು ಆನೆ ಬಂದ್ರೆ ಪೇರೆಂಟ್ಸ್ ಅದ್ರ ಬಗ್ಗೆ ಮಾತಾಡಬೇಕು ನಾವು ಸುಮ್ಮನೆ ತೋರಿಸಿ ಬಿಡೋ ಅಂತದಲ್ಲ ಇದ್ರದ್ದು ಪೇರೆಂಟ್ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಥವಾ ಅದು ಪೇರೆಂಟ್ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ ಇದನ್ನೆಲ್ಲ ಮಾಡಬೇಕು ಮತ್ತೆ ಐದು ವರ್ಷದ ಮೇಲೆ ಮಕ್ಕಳಿಗೆ ಹಾಫ್ ಆನ್ ಅವರ್ ಆಗೇನ್ ಎಜುಕೇಶನಲ್ ಪ್ರೋಗ್ರಾಮ್ ಕೊಡಬೇಕು ಹತ್ತು ವರ್ಷದವರೆಗೆ ಈ ತರದೇ ಮಾಡಬೇಕು ಅಂತ ಹೇಳಿ ಪ್ರೂವ್ ಮಾಡಿ ಯಾಕಂದ್ರೆ ಪರಿಣಾಮಗಳನ್ನ ನೋಡಿ ಅವರು ಇದನ್ನ ಗೈಡ್ ಲೈನ್ಸ್ನ ಕೊಟ್ಟಿದ್ದಾರೆ ಅದರಿಂದ ಎಲ್ಲಾ ಪೇರೆಂಟ್ಸು ಇದನ್ನ ಇಂಪಾರ್ಟೆಂಟ್ ಆಗಿ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆದಷ್ಟು ನೀವು ಹೊರಗಡೆ ನೀವ್ ಏನು ಮಾತಾಡಲಿಲ್ಲ ಅಂದ್ರೆ ಹೊರಗಡೆ ಹೋದಾಗ ಅದನ್ನು ನೋಡ್ಕೊಂಡು ಕಲಿತಾರೆ ಬಟ್ ಟಿವಿ ಮುಂದೆ ಇದ್ರೆ ಅದು ಕಲೀಲಿಕ್ಕೆ ಚಾನ್ಸೇ ಇಲ್ಲ ಆಯ್ತಾ ಮತ್ತೆ ಈಗ ಸಿಂಪಲ್ ಈಗ ನೋಡಿದ್ರೆ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನು ಅದೆಲ್ಲ ಬಂದಿದೆ ಮಕ್ಕಳು ಹಾಕೊಳ್ಳೋ ಡ್ರೆಸ್ಸು ಬ್ಯಾಗು ಇದೆಲ್ಲ ಎಷ್ಟು ಅಡಿಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಆ ತರನೇ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದೇ ಥರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಗ್ರೂಪಲ್ಲಿ ಇರುವಾಗ ಒಬ್ ತಳ್ಳೋದು ಒಡೆಯೋದು ಆ ಸ್ಪೈಡರ್ ಮ್ಯಾನ್ ಆ ರೀತಿ ಮಾಡೋದು ಈ ಥರ ಬಿಹೇವಿಯರ್ ಬರುತ್ತೆ ಇದೆಲ್ಲ ನಾರ್ಮಲ್ ಅಲ್ಲ ಇದು ನಮ್ಮ ಸೊಸೈಟಿಗೆ ಇದು ನಾರ್ಮಲ್ ಅಲ್ಲ ಎಲ್ಲ ಪೇರೆಂಟ್ಸ್ ಒಂದು ಇಪ್ಪತ್ತು ವರ್ಷ ನಾವೆಲ್ಲ ಹೇಗಿದ್ವು ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಆ ಪ್ರಕಾರ ನೀವು ಯೋಚನೆ ಮಾಡಬೇಕಾಗುತ್ತೆ ಓಕೆ ಇನ್ನು ಆನ್ಲೈನ್ ಕ್ಲಾಸಿಂದ ಡಾಕ್ಟರ್ ಈಗ ಜಾಸ್ತಿ ಆಗಿ ಮಕ್ಕಳು ಮೊಬೈಲ್ ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಗಿತ್ತು ಈಗಲೂ ಕೂಡ ಕೆಲವೊಂದ್ ಕಡೆ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಅದೊಂದು ರೀಸನ್ ಅಂತ ಹೇಳಿ ಮಕ್ಕಳು ಮೊಬೈಲ್ ಗೆ ಅಡಿಕ್ಟ್ ಇರ್ಬೋದು ಪಾಸಿಟಿವ್ ಇತ್ತು ಬಿಕಾಸ್ ಆ ಎರಡು ವರ್ಷದಲ್ಲಿ ಹೇಗೆ ಎಂಗೇಜ್ ಮಾಡ್ಬೇಕಂತ ಹೇಳಿ ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ದು ಬಟ್ ಈಗ ಏನಾಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಒಂದು ವಯಸ್ಸಿನ ಮಕ್ಕಳಿಗೆ ಪೇರೆಂಟ್ಸ್ ಒಟ್ಟಿಗೆ ಕೂತ್ಕೊಳ್ಬೇಕಾಗಿತ್ತು ಆಗ ಪೇರೆಂಟ್ಸ್ ಆಪರೇಟ್ ಮಾಡ್ತಾ ಇದ್ರು ಏನ್ ನೋಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ತಾ ಇದ್ರು ಅದರಿಂದ ಅಲ್ಲೇ ಕವರ್ ಆಗ್ತಾ ಇತ್ತು ಬಟ್ ಏನಾಗುತ್ತೆ ಇನ್ನೊಂದು ಕ್ಯಾಟಗರಿ ಆಫ್ ಮಕ್ಳು ಒಂದು ಐದು ವರ್ಷದ ಮೇಲೆ ಅವರಿಗೆ ಆಪರೇಟ್ ಮಾಡಿ ಗೊತ್ತಿರೋಂಥವ್ರು ಅವ್ರಿಗೆ ಮೊಬೈಲ್ ಕೊಟ್ಟು ನೀವು ಅಟೆಂಡ್ ಮಾಡೋ ಕ್ಲಾಸ್ ಅಂತ ನೀವು ಕಿಚನ್ಗೂ ಅಥವಾ ಇಲ್ಲಿಗೋದ್ರೆ ಆ ಗ್ಯಾಪ್ ಸಿಗುವಾಗ ಆ ಸ್ಕ್ರೀನ್ ಬಿಟ್ಟು ಬೇರೆ ಯಾವ್ದೋ ಸ್ಕ್ರೀನ್ಗ್ ಹೋಗ್ತಾರೆ ಬೇರೆ ಏನೋ ನೋಡುವಂಥದ್ದು ಈ ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ರು ಸೊ ಅದಕ್ಕೆ ಹೇಳಿದ್ರು ಪೇರೆಂಟ್ಸ್ ಉಪವಿಷನ್ ನಮಗೆ ತುಂಬಾ ಒಳ್ಳೇದು ಕೆಲವು ಮಕ್ಳು ಏನ್ ಮಾಡ್ತಾರೆ ಆ ಸೌಂಡ್ ಬೇರೆಯವ್ರು ಡಿಸ್ಟರ್ಬ್ ಆಗುತ್ತೆ ಪೇರೆಂಟ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಇಯರ್ಫೋನ್ಸ್ ಹಾಕೊಳ್ಳಿ ಅಂತ ಹಾಕ್ಬಿಡ್ತಾರೆ ಇಯರ್ಫೋನ್ ಹಾಕಿ ಲೌಡ್ನೆಸ್ ವಾಲ್ಯೂಮ್ ಇರ್ತಾರೆ ಅದು ಕಿವಿಗೆ ತೊಂದರೆ ಇದು ಆಗಂಥ ಪ್ರಾಬ್ಲಮ್ಗಳು ಇದನ್ನ ಅಲ್ಲಲ್ಲೇ ಕರೆಕ್ಟ್ ಮಾಡಿದ್ದುಂಟು ಮತ್ತೆ ಅದು ಟೆಂಪ್ರರಿ ಇತ್ತು ಬಟ್ ಆದರೂ ಕೂಡ ಇದ್ರದ್ದು ಪರಿಣಾಮ ಮಕ್ಕಳ ಮೇಲೆ ಅವರು ಸ್ಕೂಲ್ಗೆ ಹೋಗುವಾಗ ಗೊತ್ತಾಗುತ್ತೆ ಅಥವಾ ಸ್ವಲ್ಪ ವರ್ಷ ಆದಮೇಲೆ ಅದ್ರದ್ದು ಏನು ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಅದ್ರ ಪ್ರಕಾರ ಸೂಪರ್ವಿಷನ್ ಇದ್ರೆ ತುಂಬ ಒಳ್ಳೇದು ಮಾನಿಟ್ರ್ ಮಾಡಿದ್ರೆ ಒಳ್ಳೇದು ವಾಲ್ಯೂಮ್ ಆಗಲಿ ಅಥವಾ ಕಂಟೆಂಟ್ ಆಗಲಿ ಟೈಮ್ ಆಗಲಿ ಇದೆಲ್ಲ ನಾವು ಮಾನಿಟರ್ ಮಾಡಬೇಕು ಓಕೆ ಇನ್ನೊಂದು ರೀಸನ್ ಕೂಡ ಅಂತ ಇದು ಹೇಳ್ಬೋದು ಈಗ ಮನೆಯಲ್ಲಿ ಯಾರಾದರೂ ಈಗ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರ ಅಥವಾ ಲ್ಯಾಪ್ಟಾಪಲ್ಲಿ ಇರ್ತಾರೆ ಸೊ ಅದನ್ನು ನೋಡಿ ಮಕ್ಕಳು ಕೂಡ ಅವರು ಇರ್ತಾರಲ್ಲ ನಾವು ಇರ್ತೇವೆ ಇದೊಂದು ಕೂಡ ರೀಸನ್ ಇರ್ಬೋದಲ್ವ ಡಾಕ್ಟರ್ ಇದು ಪೇರೆಂಟ್ಸ್ ಮಾಡೋಂಥ ಮಿಸ್ಟೇಕ್ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಮನೇಲಿ ಚಿಕ್ಕ ಮಕ್ಕಳು ಇರುವಾಗ ಹೆಚ್ಚು ಕಾಲ ನೀವು ಅವರೊಟ್ಟಿಗೆ ಸ್ಪೆಂಡ್ ಮಾಡಿ ಸೊ ನಿಮ್ಗೆ ಏನೇ ವರ್ಕ್ ಇದ್ರೆ ಆ ಮಗು ಆ ಎಂಗೇಜ್ ಮಾಡೋ ಟೈಮಲ್ಲಿ ಎಂಗೇಜ್ ಮಾಡಿ ಬೇರೆ ಏನೋ ಬುಕ್ಕಲ್ಲಿ ಅಥವಾ ಆಕ್ಟಿವಿಟೀಸ್ ಕೊಟ್ಟು ಮತ್ತೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ನೀವು ಲ್ಯಾಪ್ಟಾಪ್ ಅಥವಾ ನಿಮ್ಮ ವರ್ಕಿಗೆ ಬನ್ನಿ ಮಕ್ಳು ಮುಂದೆ ನೀವು ತುಂಬಾ ಮೊಬೈಲ್ ಯೂಸ್ ಮಾಡಿದ್ರೆ ಮಗು ನೀವು ಯೂಸ್ ಮಾಡ್ತಾ ಇದ್ದೀರಾ ನಾನು ಯಾಕೆ ಯೂಸ್ ಮಾಡಬಾರ್ದು ಆ ಒಂದು ಮನೋಭಾವ ಬರುತ್ತೆ ಸೊ ಅದಕ್ಕೆ ಏನು ಹೇಳ್ತೀವಿ ಮಕ್ಳು ಮುಂದೆ ಆದಷ್ಟು ಮೊಬೈಲು ಮತ್ತೆ ಟಿವಿನ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡಬೇಡಿ ಇರೋ ಟೈಮಲ್ಲ ಮಕ್ಳು ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಹೇಳಿದೆ ಎಷ್ಟು ವರ್ಡ್ಸ್ ಪೇರೆಂಟ್ಸ್ ಯೂಸ್ ಮಾಡ್ತಾರೆ ಅವರು ಟಿವಿ ಅಥವಾ ಲ್ಯಾಪ್ಟಾಪ್ ಮುಂದೆ ಇರುವಾಗ ಇನ್ನೂರು ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಅದೇ ತೌಸಂಡ್ ಟಿವಿ ಇಲ್ದೇ ಇರುವಾಗ ಅಂತ ಹೇಳಿದ್ರೆ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಆಗ ನಾವು ನಾವು ಪ್ರಯಾರಿಟಿ ಇಟ್ಕೊಳ್ಬೇಕು ನಾನು ಮನೇಲಿ ಇರುವಾಗ ರಜಾ ಭಾನುವಾರ ರಜಾ ಬಂತು ಅವತ್ತು ನಾನು ವರ್ಕ್ ಮಾಡ್ಬೇಕಾ ಟಿವಿ ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಾ ಯೂಸ್ ಮಾಡಿದ್ರೆ ಯಾವ ಪ್ರೋಗ್ರಾಮ್ ಇಬ್ರು ನೋಡ್ ಕುತ್ಕೊಂಡು ನೋಡೋ ಅಂತದ್ದು ಅದ್ರಲ್ಲಿ ಒಂದು ಸನ್ನಿವೇಶ ಬಂದಾಗ ಪೇರೆಂಟ್ಸ್ ಅದು ಒಳ್ಳೇದ ಕೆಟ್ಟದ ಈಗ ನಾನು ನನ್ನ ಮಗನ್ಗೆ ಹೇಳ್ತೇನೆ ಈಗ ಸೂಪರ್ ಮ್ಯಾನ್ ಬಂದು ಏನೋ ಒಂದು ಸ್ಟಂಟ್ ಮಾಡಿ ಏನೋ ಒಂದು ಸೇವ್ ಮಾಡ್ದ ನಾನು ಹೇಳ್ತೀನಿ ಇದು ಜಸ್ಟ್ ಇಮ್ಯಾಜಿನೇಷನ್ ಇದು ನ್ಯಾಚುರಲ್ ಅಲ್ಲ ಇದು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಕೆಲವು ಕಡೆ ಇನ್ಸಿಡೆಂಟ್ಸ್ ನೋಡಿದೀರ ಸೂಪರ್ ಮ್ಯಾನ್ ತರ ಬಟ್ಟೆ ಹಾಕಿ ಮೇಲಿಂದ ಆರಿದ್ದು ಮಕ್ಕಳು ಉಂಟು ನ್ಯೂಸ್ ಪೇಪರ್ ಎಲ್ಲ ಬಂದುಂಟು ಆ ರೀತಿ ಆಗುತ್ತೆ ಅಂತ ಸೊ ಅದಕ್ಕೆ ಕೆಲವು ಕಂಟ್ರೀಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಬಟ್ ಇಂಡಿಯಾದಲ್ಲಿ ಅದು ಆಗ್ಲಿಲ್ಲ ಸೊ ಈಗ ನಾವೇನು ಯೋಚನೆ ಮಾಡ್ಬೇಕಂದ್ರೆ ಪೇರೆಂಟ್ಸು ಟಿವಿ ಲ್ಯಾಪ್ಟಾಪ್ ಮಕ್ಳು ಇರುವಾಗ ಆದಷ್ಟು ಸೈಡಲ್ಲಿ ಇಟ್ಟು ಮಗು ಒಟ್ಟಿಗೆ ಸ್ಪೆಂಡ್ ಮಾಡಿ ಮಗು ಮಕ್ ಮಾಡಿಕೊಂಡಾಗ ಮತ್ತೆ ನೀವು ನಿಮ್ಮ ಕೆಲಸನ ಮಾಡಿ ಇದು ನಮ್ಮ ಪೇರೆಂಟ್ಸ್ ಕರ್ತವ್ಯ ನಾವು ಹೇಗೆ ಟೈಮ್ ಪ್ಲಾನ್ ಮಾಡ್ತೀವಿ ಹೇಗೆ ಎಂಗೇಜ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಓಕೆ ಈಗ ಒಂದು ಮಗು ಡಾಕ್ಟರ್ ಈಗ ಫುಲ್ ಮೊಬೈಲ್ ಗೆ ಅಥವಾ ಲ್ಯಾಪ್ಟಾಪ್ ಏನೋ ಕಾರ್ಟೂನ್ ಗೆ ಅಡಿಕ್ಟ್ ಆಗಿದೆ ಸೊ ಆ ಮಗು ಅದರಿಂದ ಹೊರಗಡೆ ಬರಬೇಕು ಅದು ಎಷ್ಟು ಟೈಮ್ ತಗೊಳ್ತದೆ ಡಾಕ್ಟರ್ ಆ ಮಗು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಮತ್ತೆ ಆ ಮಗುವಿಗೆ ಕೌನ್ಸಿಲಿಂಗ್ ಏನಾದರೂ ಕೊಡ್ಬೇಕಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೋವಿಡ್ ಅಲ್ಲಿ ಹೇಳ್ದೆ ಟೂ ಇಯರ್ಸ್ ಆ ಮಗು ಬರುವಾಗ ನಾವು ಪೇರೆಂಟ್ಸ್ ಗೆ ಫಸ್ಟ್ ಏನಂತ ಹೇಳಿದ್ರೆ ಮಗು ಒಟ್ಟಿಗೆ ನೀವು ಹೊರ್ಗಡೆ ಹೋಗಿ ಪಾರ್ಕಿಗೆ ಹೋಗಿ ಅಲ್ಲಿ ಇಲ್ಲಿ ವಾಕ್ ಹೋಗಿ ಈ ತರ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಶುರು ಮಾಡಿ ಬಿಕಾಸ್ ಎರಡು ವರ್ಷ ನೀವು ತುಂಬಾ ಕಾರ್ಟೂನ್ ಅದೆಲ್ಲ ಕೊಟ್ಟ ಮೇಲೆ ಇಮಿಡಿಯೇಟ್ ವಿಡ್ಡ್ರಾ ಮಾಡಿದ್ರೆ ಆಗೋದಿಲ್ಲ ಆ ವಿಡ್ರಾ ಮಾಡಿದಾಗ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮಕ್ಳು ಊಟ ಮಾಡ್ಲಿಕ್ಕೆ ಹೇಳೋದಿಲ್ಲ ಈಗ ನೀವು ಸಾಧಾರಣ ನೋಡಿರ್ಬೋದು ಊಟ ಮಾಡುವಾಗ ಎಲ್ಲರು ಮೊಬೈಲ್ ಹಾಕಿ ಬೇಗ ಊಟ ಮಾಡಿಸ್ಬೇಕಂತ ಹೇಳಿ ತೋರಿಸಿ ಊಟ ಮಾಡಿಸ್ಬಿಡ್ತಾರೆ ಮಗು ನೆಕ್ಸ್ಟ್ ಟೈಮ್ ಬಾಯೇ ತೆಗೀದಿಲ್ಲ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ನಾವು ಹೊರ್ಗಡೆ ಕರ್ಕೊಂಡೋಗಿ ಬೇರೆ ಆಟದ ಮೂಲಕ ಎಂಗೇಜ್ ಮಾಡೋಂಥದ್ದು ಇದನ್ನೆಲ್ಲ ಮಾಡಬೇಕು ಇದು ಸಾಧಾರಣವಾಗಿ ನೋಡ್ತೀನಿ ರೆಸ್ಟೋರೆಂಟ್ ಹೋದ್ರು ನಾವು ಊಟ ಮಾಡ್ತಾ ಇರೋ ಮಗು ಮೊಬೈಲ್ ಕೊಟ್ಟು ಕೊಡ್ತಾರೆ ಆ ಮಗು ಒಂದು ತಿನ್ಸೋದು ಇದ್ರಿಂದ ಇನ್ನೊಂದೇ ನೆಗೆಟಿವ್ ಎಫೆಕ್ಟ್ ಏನಂತ ಹೇಳಿದ್ರೆ ಮಗು ಏನ್ ತಿಂತಾ ಇದೆ ಎಷ್ಟು ತಿಂತ ಇದೆ ಗೊತ್ತಾಗೋದಿಲ್ಲ ಆಯ್ತಾ ಸುಮ್ಮನೆ ಫೀಡ್ ಮಾಡ್ತಾ ಇರ್ತೀವಿ ಮಗು ಹೊಟ್ಟೆ ತುಂಬ ಉಂಟ ಇಲ್ವೋ ಗೊತ್ತಿಲ್ಲ ರುಚಿಯಾಗಿ ಉಂಟ ಗೊತ್ತಿಲ್ವಾ ಅದ್ರ ಪಾಡಿಗೆ ಇನ್ಪುಟ್ ಆಗ್ತಾ ಇರತ್ತೆ ಅದರಿಂದ ಒಬೆಸಿಟಿ ಅಂತ ಹೇಳಿದ್ರೆ ಮಗುಲಿ ಹೆಚ್ಚು ತೂಕ ಆಗೋಂಥದ್ದು ಆ್ಯಕ್ಟಿವಿಟಿ ಕಮ್ಮಿ ಆಗೋಂಥದ್ದು ಲೆಥರ್ಜಿ ಆಗೋಂಥದ್ದು ಲೆಥರ್ಜಿ ಅಂತ ಸೋಂಬೇರಿತನ ಇದನ್ನೆಲ್ಲ ನಾವು ನೋಡಿದ್ದೀವಿ ಆಯ್ತಾ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಥರ ಎಲ್ಲ ಇದ್ರೆ ನೀವು ನಿಮ್ಮ ವರ್ಕ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ ಮಗುನ ಹೊರ್ಗಡೆ ಕರ್ಕೊಂಡೋಗಿ ಆಟ ಆಡಿಸಿ ಶುರು ಮಾಡಿದ್ರೆ ಒಂದು ದಿನ ಎರಡು ದಿನ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಆ ಇಂಪ್ಯಾಕ್ಟ್ ಒಂದೊಂದು ಮಕ್ಳ ಮೇಲೆ ಒಂದೊಂದು ಥರ ಇರುತ್ತೆ ಅದು ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಕೌನ್ಸಿಲರ್ ಇಸ್ ವೆರಿ ಇಂಪಾರ್ಟೆಂಟ್ ಸೈಕಾಲಜಿಸ್ಟ್ ಹತ್ರ ಹೋಗ್ಬೋದು ಅಥವಾ ಚೈಲ್ಡ್ ಗೈಡ್ ಲೈನ್ಸ್ ಅವ್ರ ಹತ್ರ ಹೋಗಿ ಕೇಳ್ಬೋದು ಅಥವಾ ಡಾಕ್ಟರ್ಸ್ ಹತ್ರ ಕೇಳ್ಬೋದು ಅವ್ರು ಹೇಳ್ತಾರೆ ನೀವ್ ಯಾವ ರೀತಿ ಇನ್ವಾಲ್ವ್ ಮಾಡ್ಬೇಕು ಹೇಗೆ ಅಂತ ಇದ್ ಮಾಡಿ ಇದೊಂದು ಅಡ್ವಾಂಟೇಜ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲ ತುಂಬಾ ಅಡ್ವಾಂಟೇಜ್ ಇತ್ತು ಯಾಕಂತ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಇರ್ತಾ ಇದ್ರು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾ ಇದ್ರು ಅವ್ರು ಎಂಗೇಜ್ ಮಾಡ್ತಾ ಇದ್ರು ಕತೆ ಹೇಳ್ತಾ ಇದ್ರು ಇದೆಲ್ಲ ನಮ್ಮ ಹಳೆ ಟ್ರೆಡಿಷನ್ ಅದೆಲ್ಲ ಹೋಗ್ಬಿಟುಂಟ್ರು ಈ ಟಿವಿ ಇದರಿಂದ ಬಂದಿರೋದ್ರಿಂದ ಅದ್ ಯಾರು ಮಕ್ಳು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಈಗ ಏನಂತ ಹೇಳಿದ್ರೆ ಅದು ಕಲರ್ಫುಲ್ ಆಗಿ ಬರುತ್ತೆ ಆ ಥರ ಇದನ್ನ ಓಲ್ಡ್ ಟ್ರೆಡಿಷನ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಫಾಲೋ ಮಾಡಬೇಕು ಸೊ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಗು ನಾರ್ಮಲ್ಸಿಗೆ ತರ್ಲಿಕ್ಕೆ ತುಂಬಾ ಈಸಿ ಬಟ್ ಟೈಮ್ ತಗೊಳತ್ತೆ ಆಯ್ತಾ ಬಟ್ ಅದಕ್ಕೋಸ್ಕರ ನಾವು ಆಗೋದಿಲ್ಲ ಅಂತ ಬಿಟ್ಟೇನೆ ಎಫರ್ಟ್ ಆಗಬೇಕು ನೀವು ಪೇರೆಂಟ್ಸಿಗೆ ಮತ್ತೆ ಪಬ್ಲಿಕ್ಕಿಗೆ ಇದೇ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಎರಡು ವರ್ಷದ ಕೆಳಗೆ ಮಕ್ಕಳಿಗೆ ಟಿವಿ ಮೊಬೈಲ್ ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಇಂಟ್ರೊಡ್ಯೂಸ್ ಮಾಡಿದ್ರು ಯಾವ ಪ್ರೋಗ್ರಾಮ್ ಏನು ಇನ್ಫಾರ್ಮೇಶನ್ ಕನ್ವೇ ಮಾಡ್ಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಿ ತುಂಬಾ ಕೊಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕಿಂತ ನ್ಯಾಚುರಲ್ ಆಗಿ ನೀವೇ ಟೈಮ್ ಸ್ಪೆಂಡ್ ಮಾಡಿ ಈಗ ಒಂದು ಚಿತ್ರ ಬರೆದು ನೀವು ತೋರಿಸಿದ್ರೆ ಆ ಮಗು ಅದು ತುಂಬ ಅಟೆನ್ಷನ್ ಕೊಡ್ತಾರೆ ಹೊರ್ತು ನೀವು ಬಾಯಲ್ಲಿ ಅಥವಾ ಸ್ಕ್ರೀನಲ್ಲಿ ತೋರಿಸ್ಬಿಟ್ರೆ ಅದು ಅಷ್ಟು ಅಟೆನ್ಷನ್ ಕೊಡಲಿಕ್ಕಿಲ್ಲ ಆಯ್ತಾ ನೀವು ಎಷ್ಟು ಎಂಗೇಜ್ ಆಗ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಕೊಡಬೇಕು ಮಕ್ಕಳನ್ನ ನೀವು ಕರ್ಕೊಂಡು ಹೋದ್ರೆ ಜಾಸ್ತಿ ಜನರ ಒಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ ಬಿಡಿ ನಿಮ್ಮ ಕೆಲಸ ಈಸಿ ಆಗಲಿ ಅಂತೇಳಿ ಮೊಬೈಲ್ ಕೊಟ್ಟು ನೀವು ನಿಮ್ಮ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಟೈಮಲ್ಲೂ ನೀವು ಅದ್ರ ನಿಮ್ಮ ಒಟ್ಟಿಗೆ ಮಗುನ ಇನ್ವಾಲ್ವ್ ಮಾಡಿ ಸೊ ಎಕ್ಸಾಂಪಲ್ ನಾನು ಈ ಡಿ ಮಾರ್ಟ್ ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಆ ಟ್ರಾಲಿಲ್ ಕೂರಿಸ್ತಾರೆ ಮೊಬೈಲ್ ಕೊಡ್ತಾರೆ ಇವ್ರ ಪಾಡಿಗೆ ಮಾಡ್ತಾರೆ ಆ ಸನ್ನಿವೇಶದಲ್ಲಿ ಮಕ್ಳಿಗೆ ಏನೆಲ್ಲ ಕಲಿಸ್ಬೋದು ಮಗು ಕೈಲ ಈ ಕವರ್ ತೆಗೆದಿಲ್ಲ ಇಲ್ಲ ಹಾಕಿ ಅಂತ ಹೇಳಿದ್ರೆ ಮಗು ಅದ್ರಲ್ಲಿ ಎಂಗೇಜ್ ಆಗ್ತಾರೆ ಅದ್ಬಿಟ್ಟು ನಾವು ಮೊಬೈಲ್ ಕೊಟ್ಬಿಟ್ಟು ನಮ್ಮ ಕೆಲಸ ಮಾಡಿ ಹಾಕೊಳಕ್ ಮಾಡಿದ್ರೆ ಆಗೋದಿಲ್ಲ ಸೊ ಪೇರೆಂಟ್ಸ್ ಮ್ಯಾಕ್ಸಿಮಮ್ ಎಫರ್ಟ್ ತಗೊಳ್ಬೇಕು ಸೆಕೆಂಡು ಈ ಧಾರಾವಾಹಿಗಳು ಅಥವಾ ಕೆಲವು ಮೂವೀಸು ಮಕ್ಕಳಿಗೆ ಸೂಕ್ತವೇ ಅಲ್ಲ ಇತ್ತೀಚೆಗೆ ಬರೋಂಥ ಪ್ರೋಗ್ರಾಮ್ಗಳು ಯಾವುದು ತುಂಬ ಮಕ್ಕಳಿಗೆ ಬೇಕಾಗಿಂತ ಪ್ರೋಗ್ರಾಮ್ ಇಲ್ಲ ನೀವು ಏನೇ ನೋಡಿದ್ರು ಅದರಲ್ಲಿ ಒಂದು ಮರ್ಡರು ಅಥವಾ ಒಂದು ಆಕ್ಸಿಡೆಂಟು ಅಥವಾ ಒಬ್ರಿಗೆ ಹೊಡೆಯೋದು ಈ ಥರದೇ ಇರುತ್ತೆ ಅದು ನಾವು ಯೋಚನೆ ಮಾಡಿದ್ರೆ ಅದು ನಮಗೆ ಅದು ಬೇಕಾಗಿಲ್ಲ ಸೊ ಮಕ್ಳಿಗೂ ಅದು ಬೇಡ ನೀವು ಅದನ್ನ ಎಕ್ಸ್ಪೋಸ್ ಮಾಡಬೇಡಿ ಸೊ ಇದನ್ನ ಇಟ್ಕೊಂಡು ಪೇರೆಂಟ್ಸ್ ಸ್ಕ್ರೀನ್ ಟೈಮ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮೊಬೈಲ್ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಏನ್ ನೋಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ನೋಡಿ ವಿಡಿಯೋ ಗೇಮ್ ಅಂತ ನೀವು ತಗೊಂಡ್ರಿ ಆ ವೀಡಿಯೋ ಗೇಮು ತುಂಬ ಎಫೆಕ್ಟ್ ಮಾಡುತ್ತೆ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ ಇದರಿಂದ ಅವರಿಗೆ ಓದಲಿಕ್ಕೆ ಕಲಿಲಿಕ್ಕೆ ಎಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಇದು ಪೇರೆಂಟ್ಸು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಸೊ ಎರಡು ವರ್ಷದ ಮಕ್ಳನ್ನ ಕೆಳಗಿರೋ ಮಕ್ಕಳಿಗೆ ನೀವು ಟಿ ವಿ ಸ್ಕ್ರೀನ್ ಟೈಮ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಹೋಗಬೇಡಿ ಎರಡು ವರ್ಷದ ಮೇಲೆ ಮಕ್ಕಳಿಗೆ ಎರಡು ನಿಮಿಷನೋ ಮೂರು ನಿಮಿಷನೋ ವ್ಯಾಲಿಡ್ ಎಜುಕೇಷನಲ್ ಇನ್ಫರ್ಮೇಷನ್ ಮಾತ್ರ ಕೊಡಲಿಕ್ಕೆ ಯೂಸ್ ಮಾಡಿ ಅದನ್ನ ಲಿಮಿಟ್ ಮಾಡಬೇಕು ಅದು ನಿಮ್ಮ ಪ್ರೆಸೆನ್ಸ್ ಅಲ್ಲಿ ನೀವು ಮಾಡಬೇಕು ಎಸ್ ಖಂಡಿತ ಡಾಕ್ಟರ್ ಹಾಗೆ ಇತ್ತೀಚಿನ ಒಂದು ಪ್ರೆಸೆಂಟ್ ಗೆ ಇಂಥ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ತುಂಬ ಥ್ಯಾಂಕ್ಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿಬಾರ್ಟ್ಮೆಂಟ್ ಫಾರ್ ಸೆವೆನ್